ಒಂದು ಒಳ್ಳೆಯ ಸುದ್ದಿಯನ್ನು ಹಂಚಿಕೊಳ್ಳೋದಕ್ಕೆ ನಾನು ನಿಂತಿದ್ದೇನೆ. ಆಚಾರ್ಯರ ಒಂದು ಹೊಸ ಕೃತಿ ಈಗಷ್ಟೇ ಸಿದ್ಧವಾಗಿದೆ, ಹಾಗೂ ಇಲ್ಲಿ ಈ ಪ್ರವಚನ ಮಾಲೆಯ ಸಂದರ್ಭದಲ್ಲೇ ಅದರ ಲೋಕಾರ್ಪಣೆ ಆಗಲಿ ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡಿದವು. ದೈವಕೃಪೆಯಿಂದ ಅದು ಸಿದ್ಧವಾಗಿರೋದ್ರಿಂದ ಈಗ ಅದನ್ನು ಆಚಾರ್ಯರಿಂದ ಲೋಕಾರ್ಪಣೆ ಮಾಡಿಸ್ತಾ ಇದ್ದೇವೆ. ನಮಗೆಲ್ಲ ತಿಳಿದ ಹಾಗೆ ದಶೋಪನಿಷತ್ತುಗಳು ಪ್ರಸ್ಥಾನತ್ರಯದ ಭಾಗವಾಗಿವೆ. ಆಚಾರ್ಯತ್ರಯರು ಅದರ ಬಗ್ಗೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅದಲ್ಲದೆ ಒಟ್ಟು 108 ಉಪನಿಷತ್ತುಗಳಿವೆ. ಅನೇಕ ಮೈನರ್ ಉಪನಿಷತ್ಸ್ ಅಂತ ಕರೀತಾರೆ, ಅವು ಇವೆ. ಅದಲ್ಲದೆ ಈ ದಶೋಪನಿಷತ್ತುಗಳಿಗೆ ಹೊರತಾದ, ಆದರೆ ಅಷ್ಟೇ ದಶೋಪನಿಷತ್ತುಗಳಷ್ಟೇ ಸ್ಥಾನವನ್ನು ಪಡೆದ ಕೆಲವು ಉಪನಿಷತ್ತುಗಳಿವೆ. ಉದಾಹರಣೆಗೆ ಶ್ವೇತಾಶ್ವತರ ಉಪನಿಷತ್ತು, ಅದರ ಅವಲೋಕನ ಇಲ್ಲಿ ಆಚಾರ್ಯರು ಮಾಡಿದ್ದಾರೆ. ದಶೋಪನಿಷತ್ತುಗಳಲ್ಲಿ ಸೇರದೇ ಇದ್ದರೂ ಶ್ವೇತಾಶ್ವತರ ಉಪನಿಷತ್ತು ಎಷ್ಟು ಮಹತ್ವದ್ದು ಅನ್ನೋದನ್ನು ನಾವು ಕಳೆದ ವರ್ಷದಲ್ಲಿ ನೋಡಿದ್ದೇವೆ. ಅದೇ ರೀತಿ ಇನ್ನೊಂದು ಮಹತ್ವದ ಉಪನಿಷತ್ತು ದಶೋಪನಿಷತ್ತುಗಳಲ್ಲಿ ಸೇರದೇ ಇರೋದು ಅಂದರೆ ನೃಸಿಂಹ ತಾಪನೀಯ ಉಪನಿಷತ್ತು. ವಿಶೇಷವಾಗಿ ಅದು ನರಸಿಂಹ ಉಪಾಸನೆಯ ಅಂಶವನ್ನು ಒಳಗೊಂಡಿದೆ. ಅದು ಕೂಡ ಬಹಳ ಪ್ರಸಿದ್ಧವಾದ್ದೇ ಮತ್ತು ಅದು ಕೂಡ ಅನೇಕ ವ್ಯಾಖ್ಯಾನಗಳಲ್ಲಿ ಉಲ್ಲೇಖಗೊಂಡಿರುವ ಉಪನಿಷತ್ತು ನರಸಿಂಹ ತಾಪನೀಯ ಉಪನಿಷತ್ತು. ಆದರೆ ಅದಕ್ಕೆ ಯಾವುದು ವ್ಯಾಖ್ಯಾನಗಳು ಲಭ್ಯ ಇರಲಿಲ್ಲ. ಸಾಮಾನ್ಯ ಬಳಕೆಗಂತೂ ಸಿಕ್ಕಿರುವ ವ್ಯಾಖ್ಯಾನಗಳು ಯಾವುದೂ ಇಲ್ಲ. ಆ ಮುಖ್ಯವಾದ ಆದರೆ ವಿರಳವಾದ ಉಪನಿಷತ್ತಿನ ಬಗ್ಗೆ ಬನ್ನಂಜೆ ಗೋವಿಂದಾಚಾರ್ಯರು ಸ್ವತಂತ್ರವಾಗಿ ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ರಚಿಸಿ ನಮಗೆ ಒದಗಿಸಿದ್ದಾರೆ. ಅದು ಈಗ ತಾನೇ ಸಿದ್ಧವಾಗಿದೆ. ಹೊರಗಡೆ ಪ್ರತಿಗಳೂ ತಮಗೆಲ್ಲ ಸಿಗುತ್ತೆ. ಈ ವಿರಳವಾದ ಕೃತಿಯನ್ನು ದಯವಿಟ್ಟು ಲೋಕಾರ್ಪಣೆ ಮಾಡಬೇಕು ಅಂತ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡುತ್ತೆ. ಅಸ್ತು ತೇಜಸ್ವಿನೋ ಗೀತಂ ಅಸ್ತು ಚ ಬ್ರಹ್ಮ ವರ್ಚಸಂ ಸಂಪಾದಯೇಮಹಿ ಸಹ ಸಹ ವೀರ್ಯಂ ಕೃಷೀಮಹಿ ಸ್ತಂಭಂ ನಿರ್ವಿದ್ಯ ನಿರ್ಯನ್ ನಿಖಿಲ ಜಗದ ಕಕ್ಷಾಳನಾಯಾವತೀರ್ಣಂ ಪೂರ್ಣಂ ಸ್ವರ್ಣೋಪಮಾನ ದ್ಯುತಿ ವಿಹತ ತಮಸ್ತೋ ಮಮಸ್ತಾರಿವರ್ಗಂ ಸ್ವಸ್ತಿ ಶ್ರೀಮತ್ ಸಮಸ್ತ ಶ್ರುತಿ ಕಥಿತ ಮಹೋ ತನ್ಮಹೋ ನೋ ವಿದಧ್ಯಾತ್ ಪಂಚಾಸ್ಯಂ ಕಂದರಾಯ ಉಪರಿ ಪರಿಗತಂ ದೇವ ವೃಂದೈರಮಂದೈಃ ಉಗ್ರಂ ವ್ಯಗ್ರೇಂದ್ರ ಲೋಕಾಭಯತಮರಿತರಾದ್ಯಾಯುಧೋದಗ್ರಬಾಹುಂ ರುದ್ರಂ ರುದ್ರೇಂದ್ರ ಮುಖ್ಯಾಮರಗಣ ವಿನುತಂ ಭದ್ರ ವಿಜ್ಞಾನ ಮುದ್ರಂ ವೀರಂ ವೀರಾಸನಸ್ಥಂ ಭವಭಯಹರಣಂ ದಾರಣಂ ದಾರುಣಾನಾಂ ರೂಕ್ಷಂ ವಿರಕ್ಷಂ ಮಹೇಕ್ಷಂ ಕ್ಷಪಿತದುರಿತಮಕ್ಷೋಹಣೀಯಂ ದಿದೃಕ್ಷೇ ಜ್ವಲತ್ಕನಕಪಿಂಜರಂ ಕಲಿತಭಕ್ತಹೃತ್ಪಂಜರಂ ಚಿರಂ ಮುದಿತ ನಿರ್ಜರಂ ಶ್ರುತಿಮಹಾಟವೀಕುಂಜರಂ ಭಜೇ ಭುವನ ಬಂಧುರಂ ಹೃದಿ ನಿಜೇಂದಿರಾಮಂದಿರಂ ಪರಂ ತುರಗಕಂದರಂ ದರಧರಂ ನೃಕಂಠೀರವಂ ಜಗನ್ನಿಧಾನ ಪಿಠರಂ ಗೃಹರೇ ಜಠರಂ ನುಮಃ ಯನ್ನಾಭಿಗುಹರೋದ್ಭೂತಸ್ತನಯೋಹಂ ಸವಾಹನಃ ಯದುತ್ಸಂಗಾ ಸಂಗಾ ಜಗದುದಯ ಭಂಗಾಬ್ಧಿತನಯ ಯದುದ್ಗೀತಾ ಗೀತಾ ವಿಷಯ ವಿಷಭೀತಾವನಕರೀ ಸುರೀ ಮುದ್ರಾ ಭದ್ರಾ ದುರಿತಗಣ ವಿದ್ರಾವಣಕರೀ ನಮಸ್ತಸ್ಮೈ ಕಸ್ಮೈ ಚಿದಮರಪುಷೇ ಸಿಂಹವಪುಷೇ ನರಕೇಸರಿಣಂ ಧೃಕೃತ ಹಿರಣ್ಯಕರಿಣಂ ಚ ಸೂಕರಿಣಂ ತೋಷಿತ ಬುಧಜನ ಹರಿಣಂ ವರಿಣಂ ದರಿಣಂ ಸ್ಮರಾಮಿ ಮಂದರಿಣಂ ಇಮಮಾಚಾರ್ಯ ಗೋವಿಂದೇ ಸನ್ನಿಧಾಯ ಹರಿಸ್ತವಂ ರಚಯಾಮಾಸ ತು ಪ್ರೇಮ್ನಾ ಪ್ರಾಣ ನಾರಾಯಣೌ ಸ್ವಯಂ ಹರಿ ಓಂ ಮೇ ಮನಸಿ ಪ್ರತಿಷ್ಠಿತ ಮನೋಮೇವಾಚಿ ಪ್ರತಿಷ್ಠಿತಂ ಆವಿರಾವಿರ್ಮಯೇ ಧೀರ್ಯಸ್ಯ ಮಾನೇಷ್ಠಶ್ರುತಂ ಮೇ ಪ್ರಹಾಸೀಹಿ ಅನೇನಾಧೀತೇನ ಅಹೋರಾತ್ರಾನ್ ಸಂದಧಾಮಿ ಕೃತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ಭಕ್ತಾರಮವತು
शांति शांति। जयति पराशर सूनु सत्यवती हृदय नंदनो व्यासः यस्य आस्य कमल गलितं वाङ्मयम् अमृतं जगत् पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललित मुद्रित विज्ञान मुद्रं भज भज अनंतमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथम् अप्रेक्षमानान् भुवनम् अन्येन च अन्येन दोष्णा भवतुभिर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। ನನ್ನ ಅಧ್ಯಾತ್ಮ ಬಂಧುಗಳೇ, ಉಪನಿಷತ್ತನ್ನು ಉದ್ಘಾಟನೆ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಾಯ್ತು ಈಗ ನಿಮಗೆ. ಮೂರು ಜನ ಒದ್ದಾಡಿದ್ರು ಅದು ಉದ್ಘಾಟನೆ ಆಗಲಿಲ್ಲ. ಅಷ್ಟು ಸುಲಭದಲ್ಲಿ ಉಪನಿಷತ್ತು ಉದ್ಘಾಟಿತವಾಗುವುದಿಲ್ಲ. ತಾಪನೀಯ ಉಪನಿಷತ್ತು ಬಹಳ ನಮ್ಮ ಹುಡುಗರನ್ನು ಮೆಚ್ಚಿಕೋಬೇಕು. ನಿನ್ನೆ ಮಧ್ಯಾಹ್ನ ನಾನು ಪೂರ್ತಿ ಕರೆಕ್ಷನ್ ಮಾಡಿಕೊಟ್ಟದ್ದು. ಇವತ್ತು ಪುಸ್ತಕ ಮಾಡಿ ತಂದಿದ್ದಾರೆ, 24 ಗಂಟೆ ಒಳಗೆ ಪುಸ್ತಕ ಮಾಡಿ ಅದನ್ನು ಬಂದ್ ಮಾಡಿ ತಂದುಬಿಟ್ಟಿದ್ದಾರೆ. ನರಸಿಂಹ ತಾಪನೀಯ ಉಪನಿಷತ್ತು ಅಂತ ಹೇಳ್ತಾರೆ ಇದನ್ನು. ನಿಜವಾಗಿ ನರಸಿಂಹ ಅಂತ ಶಬ್ದ ಬೇಕಿಲ್ಲ, ನಾನು ಅದಕ್ಕೆ ತಾಪನೀಯ ಉಪನಿಷತ್ತು ಅಂತ. ಯಾಕೆಂದರೆ ತಾಪನ ಅಂದರೆ ನರಸಿಂಹ, ತಾಪನೀಯ ಅಂದರೆ ನರಸಿಂಹನಿಗೆ ಸಂಬಂಧಪಟ್ಟ ಉಪನಿಷತ್ತು. ಅದನ್ನು ಮತ್ತೊಂದು ಸರ್ತಿ ನಾವು ನರಸಿಂಹ ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ನರಸಿಂಹ ತಾಪನೀಯ ಉಪನಿಷತ್ತು ತುಂಬ ಅಪೂರ್ವವಾದ ಇದು. ನಿಮಗೆಲ್ಲರಿಗೂ ಗೊತ್ತಿದೆ ನರಸಿಂಹನ ಅನುಷ್ಟುಪ್ ಮಹಾಮಂತ್ರ, ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ. ಆ ನರಸಿಂಹ ಅನುಷ್ಟುಪ್ ಮಂತ್ರದ ಮಹಿಮೆಯನ್ನು ಹೇಳತಕ್ಕಂಥ ಉಪನಿಷತ್ತು. ಇಡೀ ಆ ಮಂತ್ರದ ಮಹಿಮೆ, ಅದರ ಧ್ಯಾನ, ಅದರ ಉಪಾಸನೆ, ಅದರ ಒಂದೊಂದು ಅಕ್ಷರದ ಅರ್ಥ ಹೀಗೆ. ಆ ನರಸಿಂಹ ಅನುಷ್ಟುಪ್ ಮಂತ್ರದ ಮಹಾಮಂತ್ರದ ಮಹಿಮೆಯನ್ನು ಜೊತೆಗೆ ನರಸಿಂಹನ ಮಹಿಮೆಯನ್ನು ಹೇಳತಕ್ಕಂಥ ಒಂದು ಅಪೂರ್ವ ಉಪನಿಷತ್ತು. ಅದರಲ್ಲಿ ಒಂದು ಸಂಗತಿ ಏನು ಅಂದರೆ, ನರಸಿಂಹನನ್ನು ಯಂತ್ರದಲ್ಲಿ ಬಿಡಿಸಿ ಅದನ್ನು ನೀವು ತಾಯಿತದಲ್ಲಿ ಕಟ್ಕೊಂಡು ಮೈಯಲ್ಲಿ ಧರಿಸ್ಬೋದು, ಅಥವಾ ಅದನ್ನು ಪೀಠದಲ್ಲಿಟ್ಟು ಫೋಟೋ ಹಾಕಿ ಪೂಜೆ ಮಾಡಬಹುದು, ಅಥವಾ ಅದನ್ನು ಹೋಮಕ್ಕೆ ಮಂಡಲದಲ್ಲಿ ಬಳಸಬಹುದು ಅಂತಹ ಒಂದು ನರಸಿಂಹ ಯಂತ್ರವನ್ನು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಈ ತನಕ ಬಳಕೆಯಲ್ಲೇ ಬರಲಿಲ್ಲ ಎಲ್ಲಿಯೂ ಕೂಡ. ಅದಕ್ಕೋಸ್ಕರ ಆ ಯಂತ್ರದ ಚಿತ್ರ ಕೂಡ ಇದರಲ್ಲಿ ಕೊಟ್ಟಿದ್ದೇನೆ ನಾನು. ಇವರಿಗೆ ಅದು ಚಿತ್ರ ಪ್ರಕಟ ಆಗಲಿಲ್ಲ ಎಲ್ಲಿ ಕೂಡ. ಆ ಯಂತ್ರದಲ್ಲಿ ಯಾವ್ಯಾವ ದಳಗಳಲ್ಲಿ ಯಾವ್ಯಾವ ಅಕ್ಷರಗಳು ಬರಬೇಕು, ಮೊದಲು ಓಂಕಾರ ಮತ್ತು ಕ್ಷಮ್ ನರಸಿಂಹ ಬೀಜ, ಆಮೇಲೆ ಸಹಸ್ರಾರು ಮಂತ್ರ, ಸಹಸ್ರಾರು ಹೂಂ ಪಟ ಆರು ದಳ, ಆಮೇಲೆ 8 ದಳ ಓಂ ನಮೋ ನಾರಾಯಣಾಯ 8 ದಳ, ಆಮೇಲೆ 12 ದಳ ಅದರಲ್ಲಿ ಓಂ ನಮೋ ಭಗವತೇ ವಾಸುದೇವಾಯ, ಆಮೇಲೆ 16 ದಳ ಅದರಲ್ಲಿ ಈ ಹಣ್ಣು ಅಮ್ಮ ಆದ ತನಕ 16 ಸ್ವರಗಳು, ಅದರ ಹೊರಗೆ 32 ದಳ ಅದರಲ್ಲಿ ಇಡೀ ನರಸಿಂಹಾಷ್ಟ ಉಪನಿಷ ಇದು ಅನುಷ್ಟು. ಹೀಗೆ ಮಹಾಮಂತ್ರಗಳನ್ನು ಒಳಗೊಂಡ ಒಂದು ವಿಶಿಷ್ಟವಾದ ಚಕ್ರ. ಇದನ್ನು ಫ್ರೇಮ್ ಹಾಕಿ ಪೂಜೆ ಮಾಡಬಹುದು, ಮೈಯಲ್ಲಿ ಕಟ್ಕೋಬಹುದು, ಅಥವಾ ಈ ಮಂಡಲ ಬಿಡಿಸಿ ಅರ್ಚನೆ ಮಾಡಬಹುದು. ಒಂದು ಅಪೂರ್ವವಾದಂಥ ಯಂತ್ರ ಬಳಕೆಯಲ್ಲಿ ತಪ್ಪಿ ಹೋಗಿದೆ. ಯಾಕೆಂದರೆ ಅದು ಇದು ಚಾಲ್ತಿಯಲ್ಲಿ ಇಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಈ ಉಪನಿಷತ್ತಿನಲ್ಲಿ ಪ್ರಿಂಟ್ ಆಗಿದೆ, ಮುಂಚೆ ಬಹಳ ಹಿಂದೆ ಈ ಉಪನಿಷತ್ತು ಪ್ರಿಂಟ್ ಆಗಿದೆ, ಬಹಳ ಹಿಂದೆ. ಇತ್ತೀಚೆಗೆ ಇದರ ಪುಸ್ತಕ ಪ್ರಿಂಟ್ ಆಗಿದ್ದು ನನ್ನ ಗಮನಕ್ಕೆ ಬರಲಿಲ್ಲ. ಅದರಲ್ಲಿಯೂ ಈ ಯಂತ್ರ ಇಲ್ಲ. ಹಾಗಾಗಿ ಇದು ಪ್ರಾಯ ಇದು ಪ್ರಥಮ ಬಾರಿಗೆ ನಾನು ಯಂತ್ರದ ಚಿತ್ರವನ್ನು ಜನರಿಗೆ ಅನುಕೂಲವಾಗಲಿ ನರಸಿಂಹ ಪ್ರೀತಿ ಅಂತ ನಾನು ಹಾಕಿದ್ದೇನೆ. ಈ ಪುಸ್ತಕಕ್ಕೆ ನಮ್ಮ ಹುಡುಗರು 100 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಪುಸ್ತಕದ ಬೆಲೆ, ಅದು ವಿಷಯದ ಬೆಲೆ ಅಲ್ಲ, 100 ರೂಪಾಯಿ ಬೆಲೆ ಇಟ್ಟಿದ್ದಾರೆ. ಅದನ್ನು ಇವತ್ತು 80 ರೂಪಾಯಿಗೆ ಕೊಡ್ತಾ ಇದ್ದಾರಂತೆ. ಹೊರಗಡೆ ಒಂದಿಷ್ಟು ಪುಸ್ತಕ ಇದೆ, ಸಂಸ್ಕೃತದಲ್ಲಿದೆ, ಗಾಬರಿ ಆಗಬೇಡಿ. ಈಗ ಉಪನಿಷತ್ತಿನ ಸಂಸ್ಥೆಯಲ್ಲಿರೋದು ಬರೀ ವ್ಯಾಖ್ಯಾನ ಅಷ್ಟೇ ಅಲ್ಲ, ಸಂಸ್ಥೆಯಲ್ಲಿದ್ದರೂ ಅದರ ಉಪನಿಷತ್ತಿನ ಪಠನಕ್ಕೆ ಪಾರಾಯಣಕ್ಕೆ ಉಪಯೋಗ ಆಗಬಹುದು. ಸಂಸ್ಕೃತ ಭಾಷೆ ಗೊತ್ತಿರದಿದ್ದವರಿಗೂ ಕೂಡ ಅದು ನಿತ್ಯ ಪಾರಾಯಣಕ್ಕೆ ಬಳಸಲಿಕ್ಕೆ ಆಗಬಹುದು.
ಅಂತೂ ಪುಸ್ತಕ ಉಪಲಬ್ಧ ಇದೆ, ಅಪೇಕ್ಷೆ ಇದ್ದವರು ಕೊಂಡುಕೊಳ್ಳಬಹುದು. ಪ್ರಾಯ ಇವತ್ತು ಇನ್ನು ಗೊತ್ತಿಲ್ಲ ನನಗೆ, ನಾಳೆಯೂ ಕನ್ಸೆಷನ್ ಕೊಡ್ತಾರಿಲ್ಲೋ ಗೊತ್ತಿಲ್ಲ. 80 ರೂಪಾಯಿ ಇಟ್ಟಿದ್ದಾರೆ ಈಗ 200ಕ್ಕೆ. ಪ್ರಾಯ ಈ ಮಾಲಿಕೆ ಮುಗಿಯುವರೆಗೂ ಇಡ್ತಾರೋ ಅಥವಾ ಇವತ್ತಿಗೆ ಮುಗಿತೋ ಅದು ಗೊತ್ತಿಲ್ಲ, ಅದು ಪಬ್ಲಿಷರ್ ಹತ್ರ ಕೇಳಬೇಕು. ಆ ಹುಡುಗರು ಏನು ತೀರ್ಮಾನ ಮಾಡಿದ್ದಾರೆ ಗೊತ್ತಿಲ್ಲ. ಅಂತೂ ಪುಸ್ತಕ ಉಪಲಬ್ಧ ಇದೆ, ಅಪೇಕ್ಷೆ ಇದ್ದವರು ಅದನ್ನು ಉಪಯೋಗಿಸ್ಕೊಳ್ಬಹುದು ಅಂತ ವಿನಂತಿಸಿ ನಾನು ಉಪನಿಷತ್ತಿಗೆ ಪ್ರವೇಶಿಸ್ತಾ ಇದ್ದೇನೆ. ಇವತ್ತು ಯಾಕೋ ನರಸಿಂಹದೇವರ ಪುಸ್ತಕ ಬಿಡುಗಡೆ ಮಾಡೋ ದಿವಸ ಜ್ವರ ನನಗೆ, ಜ್ವರದಿಂದ ಮಾತಾಡಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಕಡೆಗೆ ಮಾತ್ರೆ ತರಿಸಿ ಇಲ್ಲೇ ರೂಮ್ನಲ್ಲಿ ಕೂತು ಮಾತ್ರೆ ನುಂಗಿ ಬಂದೆ. ಮಾತ್ರ ಸ್ಪರ್ಶಾಸ್ತುಕವಂತೆ ಅಂತ ಏನಾದರೂ ಆಗುತ್ತೋ ನೋಡೋಣ ಅಂತ, ಏನಾದರೂ ಉಪಯೋಗ ಬಿದ್ದರೆ ಸ್ವಲ್ಪ ಧೈರ್ಯವಾಗಿ ಮಾತಾಡಬಹುದು ಅಂತ. ಆದರೆ ಒಂದು ದೇವರು ಮಾತಾಡಿಸ್ಲಿಕ್ಕೆ ಶುರು ಮಾಡಿಬಿಟ್ಟು ಅದು ಮುಗಿಯೋರಿಗೆ ಮರೆತು ಹೋಗುತ್ತೆ ಜ್ವರ, ಆಮೇಲೆ ನೆನಪಾಗುತ್ತೆ ಮುಗಿದರೆ. ಇರಲಿ, ನಾವು ಆದ್ದರಿಂದ ಇಷ್ಟೆಲ್ಲ ಪೀಠಿಕೆ ಜೊತೆಗೆ ಇವತ್ತು ನೇರ ಐತರೇಯ ಮಹೈತರೇಯ ಉಪನಿಷತ್ತಿನ ಮುಂದಿನ ಭಾಗಕ್ಕೆ ಬರೋಣ. ನಾವು ನೋಡಿದ್ವಿ ಬೃಹತಿ ಸಹಸ್ರದ ಬಗ್ಗೆ ಅದು ಹೇಳ್ತಾ ಇದೆ. ಬೃಹತಿ ಸಹಸ್ರದ ಮಹತ್ವವನ್ನು ನಾನು ಸಾಕಷ್ಟು ನಿನ್ನೆ ಹೇಳಿದೆ. ನಾನು ಅದನ್ನು ಹೇಳ್ತಾರೆ, ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತ. ತದ್ವಾ ಅಂದರೆ ಹಿಂದೆ ಐತರೇಯ ಅರಣ್ಯಕದಲ್ಲಿ ಹೇಳಿರತಕ್ಕಂತಹ ಬೃಹತಿ ಸಹಸ್ರ ಏನು ನಿರೂಪಣೆ ಮಾಡಿದ್ದೀವಿ ಅದರಿಂದ ಇಡೀ ಬೃಹತಿ ಸಹಸ್ರದ ರೂಪ ಸಿದ್ಧವಾಗಿದೆ, ನಾವು ಹಿಂದೆ ಹೇಳಿದ್ದೇವೆ. ಅಷ್ಟೇ ಅಲ್ಲ, ಇನ್ನೂ ಹೇಳಿ ನಾನು, ಯಾವುದೇ ಒಂದು ಮಂತ್ರ ಆಗಬಹುದು, ಋಗ್ವೇದದ ಯಾವ ಮಂತ್ರವನ್ನು ತಗೊಂಡು ಆಗ್ಬೋದು, ಒಟ್ಟಿಗೆ 36,000 ಅಕ್ಷರ ಆದರೆ ಅದು ಬೃಹತಿ ಸಹಸ್ರ ಆಗುತ್ತೆ. ಯಾವ ಛಂದಸ್ಸಿನ ಮಂತ್ರವೂ ಆಗಬಹುದು, ಅದು ಗಾಯತ್ರಿ ಆಗ್ಬೋದು, ಅನುಷ್ಠುಪ್ ಆಗ್ಬೋದು, ಉಷ್ಣಿಕ್ ಆಗ್ಬೋದು, ಬೃಹತಿ ಆಗ್ಬೋದು, ಪಂಕ್ತಿ ಆಗ್ಬೋದು, ತ್ರಿಷ್ಟುಪ್ ಆಗ್ಬೋದು, ಜಗತಿ ಯಾವ ಛಂದಸ್ಸಿನ ಮಂತ್ರ ಆದರೂ ಅದನ್ನು ಬೃಹತಿಯಾಗಿ ನೀವು ಪರಿವರ್ತನೆ ಮಾಡಿದರೆ ಅದು 36,000 ಅಕ್ಷರಗಳಿಗೆ ಬೃಹತಿ ಸಹಸ್ರ ಆಗುತ್ತೆ ಅಂತ. ಅದು ನೋಡಿ ತಮಾಷೆ. ಈಗ ಒಂದು ಒಂದು ಇದರಲ್ಲಿ ಒಂದು ನ್ಯೂಮರಾಲಜಿ ಚಮತ್ಕಾರ ಇದೆ, ಸಂಖ್ಯಾ ಚಮತ್ಕಾರ, ಸಂಖ್ಯಾ ಕುತೂಹಲ. ಒಂದು ಸಾಂಖ್ಯ ಇದೆ, ನೀವು ಅದನ್ನು ಇಲ್ಲೇ ಮಾಡಿ ನೋಡಬಹುದು. ನಾನು ಆ ಸಂಖ್ಯೆ ಚಮತ್ಕಾರ ಅಂದರೆ ಹೇಗೆ ಬೃಹತಿ ಮಾಡುವುದು. ಈಗ ಗಾಯತ್ರಿ ಇದೆ, ಗಾಯತ್ರಿ ಅಂದರೆ 24 ಅಕ್ಷರದ ಮಂತ್ರ, ಅದು ಬೃಹತಿ ಮಾಡಬೇಕಾದ್ರೆ 36 ಅಕ್ಷರ ಬೇಕಲ್ಲ, ಬಹಳ ಸುಲಭ. 23 ಗಾಯತ್ರಿ ಹೇಳಿದರೆ 24 ಮೂರಲ್ಲಿ 72, ಬೃಹತಿಯಿಂದ 36, 36 ಎರಡಲ್ಲಿ 72. ಸೊ 3 ಗಾಯತ್ರಿ ಮಂತ್ರವನ್ನು ಪಠಿಸಿದರೆ 2 ಬೃಹತಿ ಆಯಿತು. ಸೊ ಇಟ್ಸ್ ವೆರಿ, ನೀವು ಇದನ್ನು ನೀವು ಇಲ್ಲೇ ಕೂತು ಬರ್ಕೊಂಡು ಗಣಿತ ಮಾಡಿ ನೋಡ್ಬೋದು, ಎಲ್ಲವೂ ಬೃಹತಿ ಆಗುತ್ತೆ, ಎಲ್ಲ ಛಂದಸ್ಸು. ಉಷ್ಣಿಕ್ ಉಂಟಲ್ಲ, 9 ಉಷ್ಣಿಕ್ ಮಂತ್ರಗಳನ್ನು ಹೇಳಿದರೆ 7 ಬೃಹತಿ ಆಗುತ್ತೆ, 252 ಅಕ್ಷರ. ಅಂದರೆ ಇದು ಏನು ಸುಲಭ ಅಂದರೆ, ಉಷ್ಣಿಕ್ ಅಂದರೆ 28 ಅಕ್ಷರದ ಮಂತ್ರ, 28 ಗುಣಿಸು 9 ಭಾಗಿಸು 36 ಅಂದರೆ 7. ಇಲ್ಲೇ ನೀವು ಕೂತು ಮಾಡ್ಬೋದು ಪೇಪರ್ನಲ್ಲಿ, ಅಷ್ಟು ಸುಲಭ ಇದೆ. ಆಮೇಲೆ ಉಷ್ಣಿಕ್ ಆಯಿತು, ಅನುಷ್ಠುಪ್ಪು 9 ಅನುಷ್ಠುಪ್ ಆದರೆ, 9 ಉಷ್ಣಿಕ್ ಆದರೆ 7 ಬೃಹತಿ, 9 ಅನುಷ್ಠುಪ್ ಆದರೆ 8 ಬೃಹತಿ. ಆಮೇಲೆ ಬೃಹತಿ ಹೇಗೂ ಬೇಡ ಅಲ್ಲ, 9 ಬೃಹತಿ ಆದರೆ 9 ಬೃಹತಿ, 10 ಪಂಕ್ತಿ ಆದರೆ 9 ಬೃಹತಿ, 11 ತ್ರಿಷ್ಟುಪ್ಪು 44 ಅಕ್ಷರ, 10 ತ್ರಿಷ್ಟುಪ್ಪ ಆದರೆ ಅಲ್ಲ 9 ತ್ರಿಷ್ಟುಪ್ಪ ಆದರೆ 11 ಬೃಹತಿ. ಆಮೇಲೆ ಜಗತಿ 48 ಅಕ್ಷರ, 48 ಮೂರಲ್ಲಿ 144, 36 164, 3 ಜಗತಿ ಮಾಡಿದ್ರೆ 4 ಬೃಹತಿ ಆಯಿತು. ಹೀಗೆ ಇಷ್ಟೂ ಛಂದಸ್ಸುಗಳು ಬಹಳ ಅನಾಯಾಸವಾಗಿ ಬೃಹತಿಯಾಗಿ ರೂಪಾಂತರಗೊಳ್ತವೆ. ಇದೊಂದು ವೈದಿಕವಾದ ಸಾಂಖ್ಯ. ಇದನ್ನು ಈ ಅಕ್ಷರಗಳನ್ನು ನೀವು ಪರಿಗಣನೆ ಮಾಡ್ತಾ ಎಲ್ಲವನ್ನು 36 36 ನಿಲ್ಲಿಸಿರಿ, 36 ತುಂಡು ಮಾಡಬಾರದು. ಈಗ ಪ್ರಿಂಟ್ ಆದವರು ಮಾಡಿ ತಪ್ಪೆ ಅಂದರೆ 36 ಅಕ್ಷರಕ್ಕೆ ಕಟ್ ಮಾಡಿ ಪ್ರಿಂಟ್ ಮಾಡಿದ್ದಾರೆ. ಅದು ಎಲ್ಲೂ ಹೇಳಲಿಲ್ಲ, ಅದು 36 ಅವ್ರು ಏನು ಹೇಳಿದ್ದಾರೆ, 36 ಅಕ್ಷರ ತಗೊಂಡ್ರೆ ಬೃಹತಿ ಆಗುತ್ತೆ. ಆ 36 36 ಅಕ್ಷರಕ್ಕೆ ಒಂದೊಂದು ವಿಷ್ಣು ಸಹಸ್ರನಾಮದ ನಾಮ ಅಂತ ಹೇಳಿದ್ದಾರೆ ಅಷ್ಟೇ ಹೊರತು 36 ಅಕ್ಷರಕ್ಕೆ ಮಂತ್ರವನ್ನು ತುಂಡು ಮಾಡಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಅದು ಆ್ಯಕ್ಚುಲಿ ಅದು ಇರೋದೇ ಬೃಹತಿ ಸಹಸ್ರ ವಿಷಯ ಇರೋದೇ ಈ ಅರಣ್ಯಕದಲ್ಲಿ, ಐತರೇಯ ಅರಣ್ಯಕದಲ್ಲಿ.
ಅದರಲ್ಲೇ ಅಕ್ಷರ ಮೂವತ್ತಾರು ಮೂವತ್ತಾರು ಅಕ್ಷರಕ್ಕೆ ತುಂಡು ಮಾಡಿದರೆ ಇಡೀ ಸ್ವರ ಪ್ರಕ್ರಿಯೆಯೇ ಬೇರೆ ಆಗಿಬಿಡುತ್ತೆ ಮಂತ್ರದ್ದು. ಹಾಗಾಗಿ ಅದನ್ನು ತುಂಡು ಮಾಡಬಾರ್ದು. ತಮಾಷೆ ಏನು ಅಂದರೆ, ನಾನು ನಮ್ಮ ಹುಡುಗರಿಗೆ ಉಡುಪಿಯಲ್ಲಿ ಹೇಳಿದೆ, ಇದು ತಪ್ಪು ಮಾಡ್ತಾ ಇದ್ದಾರೆ, ಮೂವತ್ತಾರು ಮೂವತ್ತಾರು ಅಕ್ಷರ ತುಂಡು ಮಾಡಿ ಬೃಹತಿ ಸಹಸ್ರ ಹೋಮ ಅಂತ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಇದು ತಪ್ಪು ಅಂತ ಹೇಳಿದೆ ಅಲ್ಲಿಯ ಪುರೋಹಿತ ವರ್ಗದವರ ಹತ್ರ. ಅವರಿಗೆ ಸಂದೇಹ ಆಯಿತು, ಉಂಟಲ್ಲ ಅಂದರೆ, ಅರೆ ಸಂಪ್ರದಾಯ ಹೇಗಿದೆ, ಬನಂಜಿಯವರು ಹೇಳಿದ್ದನ್ನು ಯಾಕೆ ಒಪ್ಪಬೇಕು? ಯಾಕೆಂದರೆ ಈ ದೊಡ್ಡ ಪ್ರಶ್ನೆ ಇದೆ, ಬನಂಜಿಯವರು ಹೇಳಿದ್ದನ್ನು ಯಾಕೆ ಒಪ್ಪಬೇಕು, ಸಂಪ್ರದಾಯದಲ್ಲಿರೋದು ತುಂಡು ಮಾಡುವುದು, ಇವರು ಹೇಳಿದ್ದನ್ನು ಯಾಕೆ ಒಪ್ಪಬೇಕು ಅಂತ ಒಂದು ಚರ್ಚೆ ಶುರುವಾಯಿತು. ಕಡೆಗೆ ತಮಾಷೆ ಏನಂದರೆ, ಅದನ್ನು ಕನ್ಫರ್ಮ್ ಮಾಡೋದಕ್ಕೋಸ್ಕರ ಪುರೋಹಿತರು ಗೋಕರ್ಣಕ್ಕೆ ಹೋದರು. ಗೋಕರ್ಣದ ಪುರೋಹಿತರು ಹೇಳಿದರು ಅವರು ತುಂಡು ಮಾಡಬಾರ್ದು ಹೇಳಿದರು. ಚೆನ್ನೈಗೆ ಹೋದರು, ಎಲ್ಲ ಊರುಗಳಿಗೆ ತಿರುಗಾಡಿ ಎಲ್ಲ ವೈದಿಕರ ಹತ್ರ ಕೇಳಿದರು, ಎಲ್ಲರೂ ಅದನ್ನು ತುಂಡು ಮಾಡಬಾರ್ದು ಅಂತ ಹೇಳಿದ ಮೇಲೆ ಒಂದು ಹೇಳಿ, ನೀವು ಹೇಳಿದ್ದು ಖರೆ, ತುಂಡು ಮಾಡಬಾರ್ದು, ನಮಗೂ ನಿಶ್ಚಯ ಆಯಿತು ಅಂತ. ಹಾಗೆ ಈ ಮೂವತ್ತಾರಕ್ಕೆ ತುಂಡು ಮಾಡುವುದು ಉಂಟಲ್ವ, ಇದು ಅಬದ್ಧ. ಇದು ಎಲ್ಲ ವ್ಯಾಖ್ಯಾನಕಾರರು ತುಂಡು ಮಾಡಿ ವ್ಯಾಖ್ಯಾನ ಬೇರೆ ಬರೆದು ಬಿಟ್ಟಿದ್ದಾರೆ. ನನಗೆ ಎಲ್ಲ ಪ್ರಾಚೀನ ವ್ಯಾಖ್ಯಾನಗಳದ್ದು ಲಿಮಿಟೇಷನ್ ಗೊತ್ತಿದೆ, ಯಾವುದು ಸರಿ ಇಲ್ಲ. ಅದು ಹೋಗಲಿ, ನಮ್ಮ ವ್ಯಾಖ್ಯಾನದ ಟೀಕೆ ಮಾಡಿ ನಮಗೇನಾಗಬೇಕಾಗಿದೆ, ಏನೋ ಪಾಪ ಶ್ರದ್ಧೆಯಿಂದ ಬರೆದಿದ್ದಾರೆ, ತಪ್ಪು ಬರೆದಿದ್ದಾರೆ, ಇರುತ್ತೆ, ಹೋಗ್ಕೊಳ್ಳಿ. ಅಂದರೆ ಇದನ್ನು ತುಂಡು ಮಾಡಬಾರದು, ಅಖಂಡವಾಗಿ ಪಠಿಸಬೇಕು. ಒಟ್ಟಿಗೆ 36,000 ಅಕ್ಷರ ಆದರೆ ಸರಿ. ಆ 36,000 ಅಕ್ಷರದ ಒಂದು ಬೃಹತಿ ಸಹಸ್ರವನ್ನು ಒಮ್ಮೆ ಪಠಿಸಿದ ಫಲ 1,000 ನಾಮಗಳು, ವಿಷ್ಣು ಸಹಸ್ರನಾಮವನ್ನು ಒಮ್ಮೆ ಪಠಿಸಿದರೆ ಬರ್ತದೆ. ನೋಡಿ ನಮ್ಮ ಹೆಣ್ಮಕ್ಕಳ ಸೌಭಾಗ್ಯ, ಹೆಣ್ಮಕ್ಕಳಿಗೆ ಬೃಹತಿ ಸಹಸ್ರ ಪಠಿಸೋದಕ್ಕೆ ಉದಾತ್ತ ಅನುದಾತ್ತ ಸಹಿತ ಗುರು ಹೊಡೆಯೋದು ಕಷ್ಟ. ನೀವು 1 ವಿಷ್ಣು ಸಹಸ್ರನಾಮ ಹೇಳಿದರೆ ನೀವು ಬೃಹತಿ ಸಹಸ್ರ ಹೇಳಿದ ಫಲ ಬಂದುಬಿಡುತ್ತೆ. ಇದು ಅದಕ್ಕೂ ಬಿಡೋಲ್ಲ, ಅಯ್ಯಯ್ಯೋ ಹೆಣ್ಮಕ್ಕಳು ವಿಷ್ಣು ಸಹಸ್ರನಾಮ ಹೇಳಬಾರ್ದು, ಯಾಕೆ ಹೇಳಬಾರ್ದು ಗೊತ್ತಿಲ್ಲ, ಯಾಕೆಂದರೆ ಶಾಸ್ತ್ರದಲ್ಲಿ ಹೇಳಿಲ್ಲ ಹೇಳಬಾರ್ದು ಅಂತ. ಹೇಳಬಾರ್ದು ಅಂತ ಹೇಳುವವರು ಅವರದೇ ಒಂದು ನಮ್ಮೂಢ ನಂಬಿಕೆಗಳು. ವಿಷ್ಣು ಸಹಸ್ರನಾಮ ಹೇಳಬಹುದು ಅಲ್ಲ, ಹೇಳಬೇಕು. ಸ್ತ್ರೀ ಶೂದ್ರ ಬ್ರಹ್ಮಬಂಧು ನಮ್ಮ ತಳೀನ ಶ್ರುತಿ ಗೋಚರ ಇತಿ ಭಾರತ ವ್ಯಾಖ್ಯಾನಂ, ಹೆಣ್ಮಕ್ಕಳಿಗೋಸ್ಕರ ಭಾರತ ಬರದೆ ಅಂತಾರೆ. ಭಾರತದಲ್ಲಿರೋದು ವಿಷ್ಣು ಸಹಸ್ರ, ಒಂದು ಹೆಣ್ಮಕ್ಕಳಿಗೋಸ್ಕರ ಬರೆದಿದ್ದಾರೆ, ಹೆಣ್ಮಕ್ಕಳು ಓದಬಾರ್ದು ಅಂತ ಏನರ್ಥ? ಇದೆಲ್ಲ ಬರೀ ಮೂಢನಂಬಿಕೆಗಳೇ ಇವತ್ತು ಫಿಲಾಸಫಿಯಾಗಿ ಕೂತು ಜನಾಂಗವನ್ನು ಹಾಳು ಮಾಡ್ತಾ ಇದ್ದಾರೆ. ಹೆಣ್ಮಕ್ಕಳು ದಿನ ವಿಷ್ಣು ಸಹಸ್ರನಾಮ ಹೇಳಿದರೆ ಮನೆಗೆ ಕ್ಷೇಮ, ಮನೆ ಮಂದಿಗೆಲ್ಲ ಕ್ಷೇಮ. ಗಂಡಸರು ಹೇಳಿ ಬಿಡಲಿ, ಯಾಕೆಂದರೆ ಅವರು ಕೆಲವೊಮ್ಮೆ ಗಂಡಸರು ಹೆಣ್ಮಕ್ಕಳು ಹೇಳಬಾರ್ದು, ನಮಗೆ ಪುರುಸೋದಿಲ್ಲ, ನಮಗೆ ಆಫೀಸ್ ಇರ್ತಾಳೆ, ಹೀಗೆ ತಾವು ಹೇಳೋದಿಲ್ಲ, ಹೆಣ್ಮಕ್ಳಿಗೆ ಹೇಳಿಕ್ ಬಿಡೋಲ್ಲ. ಅನ್ನ ಹೆಣ್ಮಕ್ಕಳು ಹೇಳಬಾರ್ದು ಅನ್ನೋದು ಅಶಾಸ್ತ್ರೀಯ. ದೇವರ ನಾಮವನ್ನು ಹೇಳಬಾರ್ದು ಅಂತ ಹೇಳುವವರು ಯಾರ್ರಿ ಇವರು? ವಿಷ್ಣು ಸಹಸ್ರನಾಮ ಅನ್ನೋದು ಮಾನವ ಸಮಾಜಕ್ಕೆ ಎಲ್ಲರಿಗೂ ಎಲ್ಲ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಪಠಿಸಬಹುದಾದ ಮಹಾಮಂತ್ರ. ಅದನ್ನು ಅಲ್ಲೇ ಸ್ಪಷ್ಟ ಹೇಳ್ತಾರೆ ನೋಡಿ, ಶೂದ್ರ ಸುಖಮವಾಪ್ನೆ ಆದಂತ, ಶೂದ್ರ ಹೇಳಬಾರ್ದು ಅಂತ ಕೂಡ ಶೂದ್ರರೂ ಪಠಿಸಿ, ಎಲ್ಲರೂ ಪಠಿಸಿ, ಯಾರೂ ಪಠಿಸುವುದರಿಂದ ತೊಂದರೆ ಇಲ್ಲ. ಅದು ಕೆಲವರು ಶೂದ್ರ ಬ್ರಾಹ್ಮಣೈ ಪಾಠಯಿತ್ವ ಇತ್ಯರ್ಥ ಅಂತ ವ್ಯಾಖ್ಯಾನ ಬರೆಯೋರು ಇದ್ದಾರೆ, ಅದೆಲ್ಲ ಇರಲಿ, ನಮಗೂ ಬೇಡ. ಅದು ಅವರು ವ್ಯಾಸರೇ ಹೇಳಿದ್ದು, ಇದನ್ನು ಯಾವ ಜಾತಿಯವರು ಓದಿದರೂ ಗಂಡಸಾಗಿರಲಿ ಹೆಂಗಸಾಗಿರಲಿ ಅವರಿಗೆ ಕ್ಷೇಮ ಆಗುತ್ತೆ, ರೋಗ ಪರಿಹಾರ ಆಗುತ್ತೆ ಅಂತ. ಹಾಗಾಗಿ ಬೃಹತಿ ಸಹಸ್ರವನ್ನು ಪಠಿಸಲಿಕ್ಕೆ ಸ್ವರಸಹಿತವಾಗಿ ಕನಿಷ್ಠ 1 ಸಾಕಾಗೋಲ್ಲ, ಒಂದು 2 ಗಂಟೆ ಆದರೂ ಬೇಕಾಗುತ್ತೆ. ಅದನ್ನು 10 ವಿಷ್ಣು ಸಹಸ್ರನಾಮನನ್ನು ಪಠಿಸಿ ಆ ಫಲವನ್ನು ನೀವು ಹೆಣ್ಮಕ್ಕಳು ಪಡೆಯಬಹುದು. ಅದರಿಂದ ಅದೇನು ಅಂದರೆ, ಒಂದು ಕಷ್ಟ ಇದೆ ಹೆಣ್ಮಕ್ಕಳಿಗೆ. ಏನು ಅಂದರೆ, ನೀವು ಹೇಳಿ ಶುರು ಮಾಡಿದ್ರೆ ನಿಮ್ಮ ಮನೆ ಗಂಡಸರು ಹೇ ಹೆಂಗಸರು ಹೇಳಬಾರ್ದು ಅಂತ ಬೈಲಿ ಶುರು, ಏನು ಮಾಡಬೇಕು ನೀವು? ಬನ್ನಂಜೆ ಬೇಕಾದ್ರೆ ಹೇಳ್ತಾರೆ ಹೇಳಬಾರ್ದು ಅಂತ ಮನೆಯಲ್ಲಿ ಶುರು ಮಾಡಿದರೆ, ಅದಕ್ಕೆ ಸಹಸ್ರನಾಮ ನೀವು ನಿಮ್ಮ ಮನೆಯಿಂದಲೇ ವಿರೋಧ ಬರಬಹುದು. ಯಾಕೆಂದರೆ ಈ ಮೂಢನಂಬಿಕೆ ಮಂದಿ ಬಹಳ ಇದ್ದಾರೆ ಬೆಂಗಳೂರಿನಲ್ಲಿ, ಅವರಿಗೆ ಜ್ಞಾನ ಇಲ್ಲ, ಮೂಢನಂಬಿಕೆ ಬೇಕಾದಷ್ಟಿದೆ. ಅಂಥ ಸಂದರ್ಭದಲ್ಲಿ ನೀವು ಅವರು ಮುಂದೆ ಓದಬೇಡಿ, ಏ ಇಲ್ಲಪ್ಪ ನಾವು ವಿಷ್ಣು ಸಹಸ್ರನಾಮ ಓದೋದಿಲ್ಲ. ನೀವು ನಿಮ್ಮಷ್ಟಕ್ಕೆ ಮುಖೋದ್ಗತ ಮಾಡಿಕೊಳ್ಳಿ, ನೀವು ಮಾನಸಿಕವಾಗಿ ಹೇಳಿ, ಅವರಿಗೆ ಗೊತ್ತಾಗೋದು ಬೇಡ. ಅವರು ತಿಳಿದ್ರೆ ತಾನೇ ಅನರ್ಥ ಆಗೋದು, ನರಕಾದ್ಯ ಅನರ್ಥ ಆಗೋದು ಅವರಿಗೆ ಗೊತ್ತಾದರೆ, ಇಲ್ಲದೇ ಏನಾಗೋಲ್ಲ ನಿಮಗೆ. ಹಾಗಾಗಿ ಹೆಣ್ಮಕ್ಕಳು ಎಲ್ಲರೂ ಇದನ್ನು, ಇದು ಎಲ್ಲಿ ತನಕ ಅಂದರೆ, ನಾನು ಹಿಂದೊಮ್ಮೆ ಹೇಳಿದೆ ಮಂಗಳೂರಿನಲ್ಲಿ ಈ ಮಾತು ಹೇಳಿದೆ ನಾನು, ವಿಷ್ಣು ಸಹಸ್ರನಾಮ ಹೇಳ್ರಿ, ನೀವಾದರೂ ಹೇಳ್ರಿ ಅಂತ. ಪಾಪ ಹೆಣ್ಮಕ್ಕಳು ಹೇಳಿ ಶುರು ಮಾಡಿದರು. ಒಬ್ಬ ಹೆಣ್ಮಗಳು ಮತ್ತೊಂದು ಸತಿ ನನ್ನ ಮಂಗಳೂರು ಹೋದಾಗ ಮುಖ ಸಪ್ಪಗೆ ಮಾಡಿಕೊಂಡು ನನ್ನ ಹತ್ರ ಬಂದಳು,
ಏನು ತಾಯಿ ಏನು ಪ್ರಾಬ್ಲಮ್, ಇಲ್ಲ ಆಚಾರ್ಯ ನೀವು ಹೇಳಬೇಕು ಅಂತ ಹೇಳಿದಿರಿ, ಹೌದು ಏನಾಯಿತು ಅಂತ ಪಕ್ಕದ ಮನೆ ಆಚಾರ್ಯರು ನರಕ ಜನರ್ಥ ಆಗುತ್ತೆ ಹೇಳಬಾರ್ದು ಹೇಳಿದರು, ನಾ ಏನು ಮಾಡಬೇಕು ಅಂತ ನಾನು ಹೇಳಿದೆ. ನೀವು ಅವ್ರ ಹತ್ರ ಯಾಕೆ ಹೇಳಿಕ್ಕೆ ಹೋದ್ರಿ, ಯಾರ ಹತ್ರ ಕೇಳಬೇಡಿ, ನೀವು ನಿಮ್ಮ ಹತ್ರ ಹೇಳಿ, ನಿಮಗೂ ದೇವರಿಗೂ ಸಂಬಂಧ, ಮೂರನೇವ್ರು ಕೇಳುವ ಅಗತ್ಯ ಇಲ್ಲ. ಅದನ್ನು ನೀವು ದೇವರ ಹತ್ರ ನೇರ ವಿಷ್ಣು ಸಹಸ್ರನಾಮವನ್ನು ಅರ್ಪಣೆ ಮಾಡಿ. ಒಂದು ವೇಳೆ ದೇವರು ನರಕಾಧ್ಯನರ್ಥ ಮಾಡ್ತಾನೆ ಅಂತ ಅವರು ಹೇಳಿದ್ರೆ ನಿಮ್ಮ ಸಂಶಯ ಬಂದರೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳಿದ್ರಿಂದ ಏನೇನು ಪಾಪ ಬರುತ್ತೆ ಅದೆಲ್ಲ ಬನ್ನಂಜಿಯವರಿಗೆ ಬರಲಿ, ಪುಣ್ಯ ಮಾತು ನನಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಹೇಳಿ ಅಂತ ಹೇಳಿದೆ ನಾನು. ಅಲ್ಲ, ನಾವು ಧೈರ್ಯ ಕೊಡಬೇಕಲ್ವಾ, ಪುಕ್ಕು ಹೆದರಿಸಿಬಿಡೋದು, ಏ ಅನರ್ಥ ಆಗುತ್ತೆ ಅನರ್ಥ ಹೇಳಿದವರಿಗೆ ಆಗೋದು, ಹೇಳಬಾರ್ದು ಅಂತ ಹೇಳಿದವರಿಗೆ ಅನರ್ಥ ಆಗುತ್ತೆ. ಯಾಕಂದರೆ ದೇವರ ನಾಮ ಹೇಳುವುದನ್ನು ಅಡ್ಡಿ ಮಾಡಿದವರು ಮಹಾಪಾತಕಿಗಳು. ಹಾಗಾಗಿ ವಿಷ್ಣು ಇದು ಬೃಹತಿ ಸಹಸ್ರದ ಮಹಿಮೆ ತಿಳಿದಾಗ ಅದನ್ನು ವಿಷ್ಣು ಸಹಸ್ರನಾಮದಲ್ಲಿ ಪರಿವರ್ತನೆ ಮಾಡಿ ವ್ಯಾಸರು ನಮಗೆ ಕೊಟ್ಟ ಬಹಳ ದೊಡ್ಡ ಸಂಪತ್ತದು. ವಿಷ್ಣು ಸಹಸ್ರನಾಮಕ್ಕೆ ಕಿಮೇಕಂ ದೈವತಂ ಲೋಕೆ ಕಿಂಬಾಪ್ಯಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತಹ, ಅಂದರೆ ಗೋಧರ್ಮ ಸರ್ವಧರ್ಮಾಣಾಂ ಭವತಃ ಪರ್ವಮತಃ, ಎಲ್ಲ ಧರ್ಮಗಳಿಗಿಂತ ಎಲ್ಲ ಮಂತ್ರಗಳಿಗಿಂತ ಶ್ರೇಷ್ಠವಾದ ಮಂತ್ರ ಯಾವುದು ಅಂತ ಧರ್ಮರಾಜ ಕೇಳಿದಾಗ ಭೀಷ್ಮಾಚಾರ್ಯ ಹೇಳಿತ್ತು. ಹಾಗಾಗಿ ಮಹಾಮಂತ್ರ ಅದು, ಅದಕ್ಕೆ ಸಾಟಿಯಾದ ಮಂತ್ರವೇ ಇಲ್ಲ. ನಾನು ಪ್ರತ್ಯಕ್ಷ ನೋಡಿದ್ದೇನೆ ಅನೇಕ ರೋಗಗಳು, ಮಹಾರೋಗಗಳು ಅದನ್ನು ಪಠನದಿಂದ ಗುಣವಾದದ್ದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ. ಅಂಥ ಇವತ್ತಿಗೂ ಫಲಪ್ರದವಾದ ಎಷ್ಟೋ ಮಂತ್ರಗಳಿಗೆ ಕಲಿಯುಗದಲ್ಲಿ ಫಲ ಆಗೋಲ್ಲ, ಅದು ತಿರೋಹಿತ ಆಗಿರುತ್ತೆ ಶಕ್ತಿ. ಮಂತ್ರಶಕ್ತಿ ಕಲಿಯುಗದಲ್ಲಿ ತಿರೋಹಿತ ಆಗುತ್ತೆ. ಆದರೆ ವಿಷ್ಣು ಸಹಸ್ರನಾಮಕ್ಕೆ ಯಾಕೆ ಗೊತ್ತು ಉಂಟ, ಅದು ಆವಿಷ್ಕಾರ ಆದದ್ದೇ ಕಲಿಯುಗದ ಪ್ರಾರಂಭ. ಕಲಿಯುಗದಲ್ಲಿ ಅದು ಕಲಿಯುಗದಲ್ಲಿ ಫಲ ಆದರೆ ಕಲಿಯುಗದಲ್ಲಿ ಆವಿಷ್ಕಾರ ಯಾಕಾಗಬೇಕು? ಅದನ್ನು ಭೀಷ್ಮಾಚಾರ್ಯ ಹೇಳಿದ್ದು ಕಲಿಯುಗ ಪ್ರಾರಂಭ. ಈ ಕಲಿಯುಗ ಪ್ರಾರಂಭ ಆದಮೇಲೆ ಮಹಾಭಾರತ ಯುದ್ಧ ಮುಗಿಯೋ ದಿವಸ 18ನೇ ದಿವಸ ಕಲಿಯುಗ ಪ್ರಾರಂಭ ಆಯಿತು. ಕದಾ ಸಮಾರಬ್ಧಂ ಕಲಿಯುಗಂ ಯದಾ ದುರ್ಯೋಧನೋ ಅಪತತ್, ದುರ್ಯೋಧನ ಸೊಂಟ ಮುರಿದು ಬಿದ್ದ ಕ್ಷಣದಲ್ಲಿ ಕಲಿಯುಗ ಪ್ರಾರಂಭ ಆಗಿದೆ. ಅದೇ ದುರ್ಯೋಧನೇ ಕಲಿ, ಅವನು ಸೊಂಟ ಮುರಿದು ಬಿದ್ದ ಕ್ಷಣ ಇಲ್ಲಿ ಅಧಿಕಾರ ತಗೊಂಡ. ಅಲ್ಲಿಂದ ಕಲಿಯುಗದಲ್ಲೇ ಉಪದೇಶ ಆದ ಮಂತ್ರ ಅದು. ಅದನ್ನು ಕಲಿಯುಗದಲ್ಲಿ ಮಹಾಶಕ್ತಿ ಪ್ರದ, ಅದು ಅತ್ಯಂತ ವೀರ್ಯವತ್ತರವಾದಂಥ ಮಹಾಮಂತ್ರ. ದಯವಿಟ್ಟು ಹೆಣ್ಮಕ್ಕಳು ಅದನ್ನು ಯಾರೋ ಹೇಳಬಾರ್ದು ಅಂತ ಹೇಳಿದರು ಅಂತ ನೀವು ಹೇಳೋದನ್ನು ಬಿಡಬೇಡಿ. ಯಾಕೆಂದರೆ ಇಲ್ಲೇ ಯಾರೋ ಹೇಳ್ತಾ ಇದ್ದಂತೆ ನಿನ್ನೆ ಮೊನ್ನೆ, ಯಾರೋ ಪಕ್ಕದ್ರು ನೀವು ಹೆಂಗಸರು ವಿಷ್ಣು ಸಹಸ್ರ ಮಾಡೋದು ಅಂತ ಹೇಳಿಬಿಟ್ರಂತೆ. ನಮಗೆ ಇಷ್ಟು ಭ್ರಮೆಯಲ್ಲಿದ್ದೇವೆ ನಾವು, ನಮಗೆ ಧರ್ಮಕ್ಕಿಂತಲೂ ಭ್ರಮೆಗಳೇ ದೊಡ್ಡದು. ಸಂಪ್ರದಾಯ ಅನ್ನೋದು ಭ್ರಮೆಯಲ್ಲಿ ನಾವು ತಪ್ಪುಗಳನ್ನೇ ಮಾಡ್ತೇವೆ, ಸರಿಯಾದ ಮಾಡುವುದನ್ನು ಬಿಡ್ತಾ ಇದ್ದೇವೆ. ಅದರಿಂದ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ, ಅಂದರೆ ಇದಂ ಇದು ಇದು ಅರ್ಥ ಏನು, ನೀವು ವಿಷ್ಣು ಸಹಸ್ರ ಹೇಳ್ತೀರಿ, ಇದು ಬೃಹತಿ ಸಹಸ್ರಂ ಸಂಪನ್ನಂ, ಇದು ನೀವು ಹೇಳಿದರೆ ಬೃಹತಿ ಸಹಸ್ರ ಸಂಪಾದನೆಯಾಯಿತು. ಈಗ ಬೃಹತಿ ಸಹಸ್ರ ಅಂದರೆ ಏನು ಅಂತ ಹಿಂದೆ ಒಂದು ವಾಕ್ಯ ಹೇಳಿದರು, ಏನು ಅಂದರೆ ತಸ್ಯ ಮೇ ಅನ್ನಂ ಮಿತ್ರಂ ದಕ್ಷಿಣಂ ಅಂತ. ಅನ್ನಂ ಮಿತ್ರಂ ದಕ್ಷಿಣಂ, ಅದು ನನ್ನ ಅನ್ನ ಅಂತ. ಬೃಹತಿ ಸಹಸ್ರ ನನ್ನ ಅನ್ನ ಅಂತ ಹೇಳಿದರು. ಅನ್ನ ಅಂದರೆ ಆಹಾರ ಅಂತ ಎಲ್ಲರೂ ಅರ್ಥ ಬರೆದರು. ಆಹಾರ ಅಂತ ಅರ್ಥ ಬರೆದರೆ ಮಿತ್ರಂ ಅನ್ನುವ ಶಬ್ದ ಕೊಡೋದಿಲ್ಲ. ಎಲ್ಲರೂ ಮಿತ್ರ ಮುಂದೆ ಪ್ರಿಯಂತ ನಾನು ಮೊನ್ನೆ ಹೇಳಿದೆ, ಯಾರೂ ಕೂಡ ಜಡವಾದ ವಸ್ತುವನ್ನು ಮಿತ್ರ ಅಂತ ಹೇಳೋದಿಲ್ಲ. ಅನ್ನ ಪ್ರಿಯ ಅಂತ ಹೇಳ್ಬೋದು. ಈಗ ನಾನು ನನಗೆ ಒಳ್ಳೆ ಬೆಳ್ತಿಗೆ ಅನ್ನ ಇಷ್ಟ, ನನಗೆ ಬೆಳ್ತಿಗೆ ಅನ್ನ ಮಿತ್ರ ಅಂತ ಹೇಳ್ತಾರೆ ಯಾರಾದರೂ. ಇಷ್ಟವಾಗುವುದು ಬೇರೆ, ಮಿತ್ರ ಆಗುವುದು. ಮಿತ್ರ ಅಂತ ಬೇಕಾದ್ರೆ ಅದು ಚೇತನ ಧರ್ಮ, ಜಡವನ್ನು ಮಿತ್ರ ಅಂತ ಕರೆಯೋದಿಲ್ಲ. ನಮ್ಮ ತೋಟದ ಆ ಮಾವಿನ ಮರ ನನಗೆ ಭಾರಿ ದೊಡ್ಡ ಮಿತ್ರ ಅಂತ ಹೇಳ್ತಾರೆ ಯಾರಾದರೂ. ಇಷ್ಟ ಅವನಿಗೆ, ಅದು ಭಾರಿ ಪ್ರೀತಿಯಿಂದ ಸಾಕಿದ್ದಾನೆ, ಅದರ ಹಣ್ಣು ಇಷ್ಟ, ಆದರೆ ಅದು ಮಿತ್ರ ಅಲ್ಲ. ಅಂದರೆ ಮಿತ್ರ ಅಂತಾಗಬೇಕಾದ್ರೆ ಆ ಅನ್ನ ಚೇತನ ಆಗಬೇಕು, ಇದನ್ನು ಗಮನಿಸಬೇಕು ನಾವು. ಹಾಗಾಗಿ ತಸ್ಯಮೇ ಅನ್ನಂ ಮಿತ್ರಂ ಅಂದರೆ ಅನ್ನದ ಅಭಿಮಾನಿ ದೇವತೆ ಆದ ಲಕ್ಷ್ಮಿ ನನ್ನ ಮಿತ್ರ, ಇದು ಕರೆಕ್ಟ್ ಆಯಿತು. ನೀವು ಜಡ ಅಂತ ಇಟ್ಟುಕೊಂಡ್ರೆ ಮಿತ್ರ ಅನ್ನೋ ಶಬ್ದವೇ ಕೊಡುವುದಿಲ್ಲ. ಅದಕ್ಕೆ ದಕ್ಷಿಣಂ ಸೇರಿಸು, ದಕ್ಷ ಭಾಗದಲ್ಲಿ ಗಂಡ ಕೂತ ಎಡಬದಿಯ ತೊಡೆಯಲ್ಲಿ ಕೂತ ಲಕ್ಷ್ಮಿಯೇ ಮಿತ್ರ. ತದ್ವೈಶ್ವಾಮಿತ್ರಂ, ಅದನ್ನು ಮೊಟ್ಟ ಮೊದಲು ಆವಿಷ್ಕಾರ ಮಾಡಿದವ ವಿಶ್ವಾಮಿತ್ರ. ಅದರಿಂದ ಈ ಬೃಹತಿ ಸಹಸ್ರಕ್ಕೆ ವೈಶ್ವಾಮಿತ್ರ ಮಂತ್ರ ಅಂತಲೂ ಹೇಳ್ತಾರೆ ಅಂತ ಇಷ್ಟು ನಾವು ಹಿಂದಿನ ಮಂತ್ರದ ಕೊನೆಯ ಹಿಂದಿನ ಖಂಡದ ಕೊನೆಯ ವಾಕ್ಯದಲ್ಲಿ ನೋಡಿದ್ದೇವೆ. ಅದರಿಂದ ಪ್ರತಿಪಾದ್ಯನಾಗಿ ಏಷ ತಪನ್ನೇವಾಸ್ಮಿ ಇತಿ ವಾಕ್ಯ, ನಾನು ಆಕಾಶದಲ್ಲಿ ಸೂರ್ಯನಲ್ಲಿ ಇದ್ದು ಇದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಇದು ಮುಂದೆ ಹೇಳ್ತಾರೆ, ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ. ಹೀಗೆ ಸಾವಿರ ಮಂತ್ರಗಳ ಸಮಷ್ಟಿ ಅಂದರೆ ಸಾವಿರ ಮಂತ್ರಗಳ ಒಟ್ಟು ಸಾವಿರ 36,000 ಅಕ್ಷರಗಳು ಆಗುವ ಬೃಹತಿ ಸಹಸ್ರ ಸಂಪನ್ನವಾಯಿತು ಅಂತ ಇಟ್ಟುಕೊಳ್ಳಿ. ಅಂದರೆ ನಾವು ಯಾವುದೇ ಮಂತ್ರಗಳಿಂದ 36,000 ಹೇಳಿದ್ದಲ್ಲ, ಋಗ್ವೇದವನ್ನು ನೀವು ಒಂದು ಸತಿ ಪೂರ್ತಿ ಪಠಿಸಿದರೆ 12 ಬೃಹತಿ ಸಹಸ್ರ ಆಗುತ್ತೆ.
ಆ 12 ಬೃಹತೀ ಸಹಸ್ರಗಳಾಯಿತು. ಅದು ಅಷ್ಟಕ್ಕೂ ಲಕ್ಷ್ಮೀ ದೇವತೆ ಬೃಹತೀ ಸಹಸ್ರ. ನೀವು ಅದನ್ನು 9:36 ಅಕ್ಷರದ ಛಂದಸ್ಸಾಗಿ ಪರಿವರ್ತನೆ ಮಾಡಿದರೆ ಅದು ತಕ್ಷಣ ಲಕ್ಷ್ಮೀ ದೇವತಾ ಹಾಕುವಾದ ಮಹಾಮಂತ್ರವಾಗಿ ಬಿಡುತ್ತೆ. ಹಾಗೆ ಮಾಡಿ ಆಯಿತು, ಇದಂ ಬೃಹತೀ ಸಹಸ್ರಂ ಸಂಪನ್ನ. ನಾವು 36,000 ಅಕ್ಷರಗಳ ಮಂತ್ರವನ್ನು ಓದಿದೆವು. ಆ ಮಂತ್ರ 36,000 ಅಕ್ಷರಗಳಿರುವಂತಹ ಭಗವಂತನ ಅನ್ನ, ಭಗವಂತನಿಗೆ ಪ್ರಿಯವಾಗಿರತಕ್ಕಂಥದ್ದು ಮತ್ತು ಭಗವಂತನಿಗೆ ಮಿತ್ರಳಾದ ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದು ಮಂತ್ರ. ಎಲ್ಲವೂ ಯಾವುದೋ ಆಗ್ಬೋದು, 36,000 ಅಕ್ಷರ ಇದ್ರೆ ಸರಿ. ಆದರೆ ಇದು ಲಕ್ಷ್ಮೀದೇವಿ ಇಡೀ ಮಂತ್ರಕ್ಕೆ ಅಭಿಮಾನಿ ದೇವತೆ. ಅದರಲ್ಲಿ ಬೇರೆ ಬೇರೆ ಅಕ್ಷರಗಳಿರ್ತಾವಲ್ಲ, ಸ್ವರಗಳಿವೆ, ವ್ಯಂಜನಗಳಿವೆ, ಇವೆಲ್ಲ ಇರ್ತಾವಲ್ಲ, ಅದಕ್ಕೆ ಅವಾಂತರ ದೇವತೆಗಳಿದ್ದಾರೆ ಅಂತ ಹೇಳ್ತಾರೆ. ತದ್ವಾಯಿದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ಯಾನಿ ವ್ಯಂಜನಾನಿ ತತ್ ಶರೀರಂ. ಒಂದು ತಮಾಷೆ, ಬೃಹತಿ ಸಹಸ್ರದಲ್ಲಿ ವ್ಯಂಜನಗಳಿದ್ದಾವೆ. ವ್ಯಂಜನಗಳಂದ್ರೆ ಗೊತ್ತಿದೆ ನಮಗೆ, ವ್ಯಂಜನಗಳಂದರೆ ಕಕಾರದಿಂದ ಕ್ಷಕಾರ ತನಕ ವ್ಯಂಜನಗಳು. ಆ ವ್ಯಂಜನಗಳು ಇಡೀ ಮಂತ್ರದಲ್ಲಿ ಶರೀರ ಇದ್ದಂತೆ ಅಂತ, ಯಾಕೆಂದರೆ ತುಂಬ ವ್ಯಾಪಿಸಿಕೊಂಡಿರೋದು, ಎಲ್ಲ ಕಡೆ ವ್ಯಾಪಿಸಿಕೊಂಡಿರೋದು ವ್ಯಂಜನಾಕ್ಷರ ಅಲ್ವಾ. ವ್ಯಂಜನಾಕ್ಷರ ಅಲ್ಲದೆ ಬರೀ ಸ್ವರಾಕ್ಷರ ಕಮ್ಮಿ ಇರೋದು. ಒಂದು ಶಬ್ದ ಅಂತ ಆಗಬೇಕಾದ್ರೆ ಅದು ವ್ಯಂಜನಾಕ್ಷರಗಳಿಗೆ ಸ್ವರ ಸೇರಿ ಆಗುತ್ತೆ, ಆದರೆ ವ್ಯಂಜನಗಳು ಇರಲೇಬೇಕು. ಬರೀ ಆ ಈ ಊ ಅಂತ ಶಬ್ದ ಆಗುವುದಿಲ್ಲ, ಶಬ್ದ ಆಗಬೇಕಾಗಿದ್ದರೆ ವ್ಯಂಜನಾಕ್ಷರಗಳು. ಆದ್ದರಿಂದ ಇಡೀ ವ್ಯಂಜನವೇ ಅದರಲ್ಲಿರ್ತಕ್ಕಂಥ ವ್ಯಂಜನಾಕ್ಷರಗಳು, ಅಂದರೆ ಕಕಾರದಿಂದ ಹಿಡಿದು ಕ್ಷಕಾರ ತನಕ ಐದು ವರ್ಗೀಯ ಅಕ್ಷರಗಳು, ಕಖ ಗಘಾಂಗ ಚಾಛ ಜಾಝಾನ್ಯ ಟಾಠ ಡಾಠಾಣ ತಾಥ ದಧಾನ ಪಾಫ ಬಾಭಾಮ, ಈ 25 ವರ್ಗೀಯ ಅಕ್ಷರಗಳು. ಮತ್ತು ಯರಾಲಾವ ಶಶ ಸಹ ಲಾಕ್ಷ 10 ವ್ಯಾಪಕ ಅಕ್ಷರಗಳು. ಸೊ 35 ವ್ಯಂಜನಗಳು. ಈ 35 ವ್ಯಂಜನಗಳು ಅದಕ್ಕೆ ಶರೀರ ಇದ್ದ ಹಾಗೆ ಅಂತ, ಅಂದರೆ ಇಡೀ ವ್ಯಾಪಿಸಿಕೊಂಡಿರುವಂಥ ಅಕ್ಷರಗಳಿವು. ತತ್ ಶರೀರಂ ಅಂತ. ಇದು ಇಷ್ಟೇ ಅಲ್ಲ, ಇದು ಇಷ್ಟೇ ಆದರೆ ನಮ್ಮದು ಇದು ಕಾವ್ಯ ಪಾಠ ಆಯಿತು, ಉಪನಿಷತ್ ಪಾಠ ಆಗಲಿಲ್ಲ. ಅದು ಶರೀರ. ಅರೆ ಶರೀರ ಇಲ್ಲಿ ಹಿಂದೆ ಹೇಗೆ ಅನ್ನಂ ಅಂದರೆ ಅನ್ನದ ಅಭಿಮಾನಿ ದೇವತೆ. ವೇದದಲ್ಲಿ ಅಭಿಮಾನಿ ದೇವತೆಗಳನ್ನು ಅನುಸಂಧಾನ ಮಾಡದೆ ಯಾವ ಮಂತ್ರವನ್ನು ಪಠಿಸಬಾರದು. ವೇದವ್ಯಾಸರು ಆದೇಶ ಮಾಡಿದ್ದಾರೆ, ಅಭಿಮಾನಿ ವ್ಯುಪದೇಶಸ್ತು ವಿಶೇಷಾನುಗತಿಭ್ಯಾಂ. ಎಲ್ಲಿ ಬೇಕಾದರೂ ಅರ್ಥ ಮಾಡಿ, ಅಲ್ಲಿ ಅಭಿಮಾನಿ ದೇವತೆಯನ್ನು ಇಟ್ಟುಕೊಂಡೇ ಅರ್ಥ ಮಾಡಿ. ಉದಾಹರಣೆಗೆ ಹೇಳ್ತಾರೆ, ಮೃದಬ್ರವೀತ್ ಮಣ್ಣು ಮಾತನಾಡಿತು ಅಂತಿದೆ. ಮಣ್ಣು ಮಾತಾಡಿತು ಅಂದರೆ ಮಣ್ಣಿನ ಅಭಿಮಾನಿ ದೇವತೆ ಮಾತಾಡಿತು ಅಂತ ಅರ್ಥ. ಮಣ್ಣು ಮಾತಾಡೋಲ್ಲ, ಇಷ್ಟು ಕಾಮನ್. ಆಪೋ ಅಬ್ರವನ್ ನೀರುಗಳು ಮಾತಾಡಿಕೊಂಡವು ಅಂದರೆ ಗಂಗಾದಿ ದೇವತೆಗಳು ಮಾತಾಡಿಕೊಂಡ್ರು ಅಂತ ಅರ್ಥ ಅಲ್ವ. ಹಾಗಾಗಿ ವೇದದಲ್ಲಿ ಯಾವುದೇ ಒಂದು ಶಬ್ದ ಬಂದರೆ ಕೇವಲ ಜಡವಾಚಕವಾದ ಶಬ್ದವೇ ಸಂಸ್ಕೃತದಲ್ಲಿ ಇಲ್ಲ. ಇದು ಮುಖ್ಯ ತಿಳ್ಕೊಳ್ಳಿ. ಒಂದು ಜಡವನ್ನು ಹೇಳುವುದೇ ಇಲ್ಲ, ಅದರೊಟ್ಟಿಗೆ ಒಂದು ಚೇತನ ಬೇಕೇ ಬೇಕು. ಈಗ ಅಗ್ನಿ ಅಂದರೆ ನಮಗೆ ಜಡವಾದ ಬೆಂಕಿ, ಸಂಸ್ಕೃತದಲ್ಲಿ ಆಗಲ್ಲ, ಆ ಅಗ್ನಿಯ ದೇವತೆ. ಸೊ ದೇವತಾವಾಚಕವಾಗಿಯೇ ಇರುವುದು ಸಂಸ್ಕೃತದ ಪ್ರತಿಯೊಂದು ಶಬ್ದವೂ ಕೂಡ. ಕೇವಲ ಜಡವಾಚಕವಾದ ಶಬ್ದವೇ ಸಂಸ್ಕೃತ ಭಾಷೆಯಲ್ಲಿ ಇಲ್ಲ. ಹಾಗಾಗಿ ಶರೀರ ಅಂದರೆ ಏನು? ಬೃಹತೀ ಸಹಸ್ರದ ವ್ಯಂಜನಗಳು ಅಂದರೆ ಆ ವ್ಯಂಜನಾಕ್ಷರಗಳಿಗೆ ದೇವತೆ ಯಾರು ಅಂದರೆ ಶರೀರವನ್ನು. ಶರೀರದ ಅಭಿಮಾನಿ ದೇವತೆಯೇ ಅದರ ಅಭಿಮಾನಿ ದೇವತೆ. ಶರೀರದ ಅಭಿಮಾನಿ ದೇವತೆ ಯಾರು ಅದೇ ಗೊತ್ತಿಲ್ಲ ಸ್ವಾಮಿ ನಮಗೆ. ಶರೀರ ಇದೆ, ಅದರ ಅಭಿಮಾನಿ ದೇವತೆ ಯಾರು ನಾವು ಯೋಚಿಸಲಿಕ್ಕೆ ಹೋಗಿಲ್ಲ. ನಮಗೇನಾಗಬೇಕಾಗಿದೆ ಅಭಿಮಾನಿ ದೇವತೆ ಅಂತ ತಿಳ್ಕೊಂಡು, ಶರೀರ ಇದೆ ಮಜ್ಜೆ ಮಾಡಲಿಕ್ಕೆ ಆಗುತ್ತೆ, ಒಂದು ದೇವತೆ ನಿರ್ಗುಣ ಏನು ಮಾಡಬೇಕಾಗಿದೆ. ಶರೀರದ ಅಭಿಮಾನಿ ದೇವತೆ ಸ್ವಯಂಭುವ ಮನು. ಆದ್ದರಿಂದ ಇದರಲ್ಲಿ ಬರತಕ್ಕಂಥ ವ್ಯಂಜನಾಕ್ಷರಗಳ ದೇವತೆ, ಎಲ್ಲ ಕಡೆ ವ್ಯಂಜನಾಕ್ಷರಗಳಿಗೆ ಸ್ವಯಂಭುವನು ದೇವತೆ. ಬೃಹತಿ ಸಹಸ್ರದ ವ್ಯಂಜನಾಕ್ಷರಗಳಿಗೂ ಕೂಡ ಶರೀರ ದೇವತೆಯಾಗಿರತಕ್ಕ ಸ್ವಯಂಭುವನು ದೇವತೆ. ಇದು ಅವಾಂತರ ದೇವತೆ, ಅದು ಮುಖ್ಯ ದೇವತೆ ಲಕ್ಷ್ಮಿ ಇದ್ದಾಳೆ. ಅಭಿಮಾನಿ ದೇವತೆ ವ್ಯಂಜನಾಕ್ಷರಗಳಿಗೆ ಅಭಿಮಾನಿ ದೇವತೆ ಸ್ವಯಂಭುವನು. ಆಮೇಲೆ ಯೋ ಘೋಷ ಸ ಆತ್ಮ. ಅದ ಆ ಶರೀರಕ್ಕೆ ಜೀವ ಬರುವುದು ಯಾವಾಗ? ಈಗ ಸ್ವರಗಳಿಗೆ ಜೀವ ಬರುವುದು ಯಾವಾಗ? ಕ ಅಂದರೆ ಸ್ವರ, ಅದು ವ್ಯಂಜನ. ಅದಕ್ಕೆ ಜೀವ ಬರಬೇಕಾದ್ರೆ ಕ ಅಂತ ಹೇಳಬೇಕು. ಸ್ವರ ಸೇರಿದಾಗ ಜೀವ ಬಂತ ಅಕ್ಷರಕ್ಕೆ. ಅದರಿಂದ ಘೋಷ ಆತ್ಮ ಅಂದರೆ ಸ್ವರಾಕ್ಷರಗಳೇ ಅದಕ್ಕೆ ಪ್ರಾಣ ಆತ್ಮ. ಅಂದರೆ ಈಗ ಸ್ವರಗಳು ಘೋಷ ಅಂತಂದರೆ ನಿಜವಾಗಿ ಸ್ವರಗಳಲ್ಲ, ಸ್ವರಗಳು ಘೋಷ ಆಗ್ಬೋದು. ವ್ಯಾಕರಣದ ಪ್ರಕಾರ ಘೋಷ ಅಂತಂದರೆ ಬೇರೆ ಬೇರೆ ಇದೆ, ನಾವು ಇಲ್ಲಿ ಅದೆಲ್ಲ ಬೇಡ. ಅವರ ಪ್ರಕಾರ ಕಾಖ ಎರಡು ಬಿಟ್ಟು ಗಾಘಾಂಗ ಘೋಷ, ಚಾಚ ಎರಡು ಬಿಟ್ಟು ಜಾಜಾನ್ಯ ಘೋಷ, ಎರಲವ ಘೋಷ, ಹಾ ಅನ್ನೋದು ಘೋಷ, ಇದೆಲ್ಲ ಇದೆ. ಅದೆಲ್ಲ ನಮಗೆ ಇಲ್ಲಿ ಬೇಡ, ಯಾಕಂದರೆ ವ್ಯಂಜನಗಳೆಲ್ಲ ಹೇಳಿ ಆಗಿದೆ. ನಮಗೆ ಘೋಷ ಅಂದರೆ ಇಲ್ಲಿ ಸ್ವರ.
ಘೋಷ ಸ್ವರ ಸಾಮಾನ್ಯ ಪರ್ಯಾಯ ಶಬ್ದಗಳು ಅಂದರೆ ಸ್ವರಾಕ್ಷರಗಳೇ ಅದಕ್ಕೆ ಪ್ರಾಣ ಆತ್ಮ ಚೈತನ್ಯ ಅಂದರೆ ಆತ್ಮ ಆತ್ಮ ಇದ್ದ ಹಾಗೆ ಸೊ ವ್ಯಂಜನಾಕ್ಷರಗಳು ಶರೀರ ಇದ್ದ ಹಾಗೆ ಸ್ವರಾಕ್ಷರಗಳು ಅದಕ್ಕೆ ಆತ್ಮ ಇದ್ದ ಹಾಗೆ ಅಂದರೆ ಒಂದು ಒಂದು ಆತ್ಮ ಸೇರಿಕೊಂಡ ದೇಹದೊಳಗೆ ಅಂತ ಆಯಿತು ಆಗ ಒಂದು ಸ್ವರ ವಿಶಿಷ್ಟವಾಗಿರತಕ್ಕ ವರ್ಣಗಳನ್ನು ಉಚ್ಚಾರ ಮಾಡಿದೆವು ಅದೇ 36 ಸ್ವರಗಳು 36 ವ್ಯಂಜನಗಳು ಇದೆ ಅದರಲ್ಲಿ ಇಡೀ ತುಂಬಿಕೊಂಡಿದೆ 36,000 ಸ್ವರಗಳಲ್ಲಿ ವ್ಯಂಜನಗಳಲ್ಲಿ 36,000 ಸ್ವರಗಳು ಸೇರಿಕೊಂಡಿವೆ ಅದು ಯಾರಪ್ಪ ಆತ್ಮ ಅಭಿಮಾನ ದೇವತೆ ಯಾರು ಆತ್ಮಕ್ಕೆ ಯಾರು ಅಭಿಮಾನ ದೇವತೆಯು ಅವನೇ ಯಾರು ಆತ್ಮ ಅಭಿಮಾನ ದೇವತೆ ಚತುರ್ಮುಖ ಜೀವಕಲಾಭಿಮಾನಿ ಅದರಿಂದ ಚತುರ್ಮುಖನೇ ಘೋಷಗಳ ದೇವತೆ ಸ್ವಯಂಭೂ ಮನುವೆ ವರ್ಣಗಳ ವ್ಯಂಜನಗಳ ದೇವತೆ ಆಗೋಯ್ತಲ್ಲಿಗೆ ಈಗ ಸ್ವರಾಕ್ಷರಗಳು 16 ಇದು 25, 10, 35, 35, 16 51 ಅಕ್ಷರಗಳು ಆಗೋಯ್ತು ವಾಯು ಒಂದು ಸ್ವಯಂಭೂ ಮನು ಮತ್ತು ಬ್ರಹ್ಮ ಆಮೇಲೆ ವಿಶೇಷವಾಗಿ ಊಷ್ಮಾಕ್ಷರಗಳು ಅಂತ ಹೇಳ್ತಾರೆ ಯಾಕೆಂದರೆ ಈ ದೇಹದಲ್ಲಿ ಬಹಳ ಮುಖ್ಯವಾದ ಏನು ಗೊತ್ತುಂಟ ಟೆಂಪರೇಚರ್ ಊಷ್ಮ ಆ ದೇಹದಲ್ಲಿ ಬಿಸಿ ಇದ್ದರೆ ಬದುಕುಂಟು ಬಿಸಿ ಇಲ್ಲ ಅಂದರೆ ಮುಂದಿನ ವ್ಯವಸ್ಥೆ ಮಾಡಿ ಅಂತಾರೆ ಡಾಕ್ಟರು ಅದರಿಂದ ಬಹಳ ಮುಖ್ಯವಾದಂಥ ಅಂಶ ಊಷ್ಮ ಟೆಂಪರೇಚರ್ ಆ ಟೆಂಪರೇಚರ್ ಕೊಡುವವರು ಪ್ರಾಣದೇವರು ಅದಕ್ಕೆ ಯಾ ಊಷ್ಮಾಣ ಹಸ ಪ್ರಾಣ ಅಂದರು ಅದು ಪ್ರಾಣ ಪ್ರಾಣದೇವರೇ ನಮ್ಮ ಪ್ರಾಣಕ್ಕೆ ಯಾವುದು ಅಭಿಮಾನತೆ ಅವನೇ ಆ ಊಷ್ಮಾಕ್ಷರದ ದೇವತೆ ಹೀಗೆ ಇಡೀ ಬೃಹತಿ ಸಹಸ್ರಕ್ಕೆ ಸ್ವಯಂಭೂ ಮನು ವ್ಯಂಜನಗಳಿಗೆ ಚತುರ್ಮುಖ ಬ್ರಹ್ಮ ಸ್ವರಗಳಿಗೆ ಊಷ್ಮಾಕ್ಷರಗಳು ಅಂದರೆ ಶಶ ಸಹ ಇವೇ 4 ಅದು ವೇದದಲ್ಲಿ ಒಂದು ವಿಶೇಷ ಇದೆ ನೀವೀಗ ರಂಗಸ್ವರ ಅಂತ ಹೇಳ್ತಾರೆ ಶಶಸಹಗಳು ಬಂದಾಗ ಯಜುರ್ವೇದದಲ್ಲಿ ನೀವು ಉಚ್ಚಾರವೇ ಬೇರೆ ಆಗಿಬಿಡುತ್ತೆ ನೋಡಿ ಶ ಶ ಸ ಹ ಅದು ಈಗ ಸ ಬಂದರೆ ಈಗ ಹಂಸ ಅಂತಿದೆ ಹಂಸ ಅಂತಿದ್ದರೆ ಹಂಸ ಅಷ್ಟೇ ಉಚ್ಚಾರ ಆದರೆ ಹಂಸ ಅಂತ ಬಂದರೆ ಈ ಊಷ್ಮಾಕ್ಷರ ಬಂದಾಗ ಊಷ್ಮಾಕ್ಷರ ಬಂದಾಗ ಹಂಸ ಅಂತ ರೂಪ ಆಗುವುದಿಲ್ಲ ಯಜುರ್ವೇದದಲ್ಲಿ ಮತ್ತು ಹಂಗಸ ಅಂತ ಆಗತ್ತೆ ಅದು ವಿಶೇಷ ಅದು ಊಷ್ಮಾಕ್ಷರ ಬಂದಲ್ಲಿ ಈ ಆ ಅಕ್ಷರ ಏನಾಗುತ್ತೆ ಅಂದರೆ ಹಂಗಕಾರ ಆಗುತ್ತೆ ಅನುಸ್ವಾರ ಹೋಗಿ ಹಂಗಕಾರ ಆಗಿಬಿಡುತ್ತೆ ಅನುಸ್ವಾರದ ಪ್ರಭೇದ ಅದು ಹಂಗಕಾರ ಆಗಿಬಿಡುತ್ತೆ ಹಂಗಸ ಅದನ್ನೇ ಹಂಗಸ ಹಾಗೆ ಸಿಂಹ ಅಂತಿದೆ ಅದು ಸಿಂಹ ಅಂತ ಆಗುತ್ತೆ ಇದು ಹಕಾರ ಸಕಾರ ಈ ಊಷ್ಮಾಕ್ಷರಗಳು ಬಂದಾಗ ಯಜುರ್ವೇದದಲ್ಲಿ ಅನುಸ್ವಾರ ಹಂಗಕಾರ ಆಗುತ್ತೆ ಇದು ವಿಶೇಷ ಅದು ಪ್ರಾಣಶಕ್ತಿ ತುಂಬುವುದು ಅದಕ್ಕೆ ಅದು ಹೋಗಿ ಏನಾಗಿದೆ ಅದನ್ನು ಸಿಂಹ ಅಂತ ಇದ್ದದ್ದನ್ನು ಸಿಂಹ ಅಂತ ಹೇಳಬೇಕು ಯಜುರ್ವೇದದಲ್ಲಿ ಅದೇ ಉತ್ತರ ಭಾರತದಲ್ಲಿ ಹೋಗುವಾಗ ಸಿಂಹ ಅಂತ ಆಯಿತು ಸಿಂಹ ಅಂತ ಹೆಸರಿದೆ ಅದು ಸಿಂಹ ಹೋಗಿ ಸಿಂಹ ಆಯಿತು ಆಮೇಲೆ ಸಿಂಹ ಸಿಂಗ್ ಆಯಿತು ಆ ಸಿಂಗು ಈ ಸಿಂಗು ಮನಮೋಹನ್ ಸಿಂಗು ಈ ಸಿಂಹದಿಂದ ಸಿಂಗ್ ಅಂದರೆ ಸಿಂಹ ಇದೆಲ್ಲ ಏನು ಚಂದ ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಸಂಸ್ಕೃತದಿಂದ ಬೇರೆ ಬೇರೆ ಭಾಷೆಗಳಿಗೆ ಹೋಗುವಾಗ ಶಬ್ದಗಳು ಹೇಗೆ ರೂಪಾಂತರ ಹೊಂದಿದ್ದಾವೆ ಇದು ಎಲ್ಲ ಸಂಸ್ಕೃತದಲ್ಲೇ ಕೆಟ್ಟು ಹೋಯ್ತು ಸಿಂಹ ಅನ್ನೋದನ್ನು ಸಿಂಹ ಅಂತ ಹೇಳಬೇಕು ಸರಿ ನಮ್ಮ ವೈದಿಕರು ಸಿಗುಂಹ ಅಂದರು ಹಂಸ ಅಂತ ಹೇಳಬೇಕು ಹಂಗಸ ಅಂತ ಹೇಳಬೇಕು ಹಗುಂಸ ಅಂದರು ಯಾವ ಗುಮ್ಮನೋ ನನಗೆ ಗೊತ್ತಿಲ್ಲ ಆಯಿತು ಇದು ಪೂರ್ತಿ ಹೊಲೆಗಡಿಸಿಬಿಟ್ಟು ವೇದ ಪಂಡಿತರು ಎಲ್ಲರೂ ಹಾಗೆ ಹೇಳೋದು ನೀವು ಹಾಗೆ ಹೇಳಬಾರ್ದು ಹೇಳಿದ್ರೆ ಇಲ್ಲ ಇಲ್ಲ ಅದು ನಮ್ಮ ಗುರು ಸಂಪ್ರದಾಯ ನಾವು ಹಾಗೆ ಹೇಳೋದು ಅಂತಾರೆ ಆ ತಪ್ಪು ಹಾಗೆ ಹೇಳಬೇಡಿ ಅಂತ ಹೇಳಿದರೆ ಅವ್ರ ಉತ್ತರ ಏನು ಅಂದರೆ ನಮ್ಮ ಗುರುಗಳು ಹೇಳಿಕೊಟ್ಟದ್ದು ಹಾಗೆ ನಾವು ಹಾಗೆ ಹೇಳೋದು ಅಂತ ಆಯ್ತು ಹಾಳ ಹೋಗಿ ಹಾಗೆ ನಮಗೇನು ಅಂತ ಹೇಳಿಬಿಡಬೇಕು ಏನು ಮಾಡಿದ್ರು ತಿದ್ದಿಕೊಳ್ಳೋಲ್ಲ ಅವು ಈ ಶ್ರದ್ಧಾಜಾಡ್ಯದಿಂದ ತಪ್ಪನ್ನು ಉರುಹೊಡೆದವರು ಎಂದೂ ತಮ್ಮ ತಪ್ಪನ್ನು ತಿದ್ದಿಕೊಳ್ಳೋದು ನಾನು ಬಹಳ ಜನರಿಗೆ ಹೇಳಿ ಆಯಿತು ಈ ಗುಂ ಬಿಡ್ರಪ್ಪ ಇದು ಎಲ್ಲೂ ಇಲ್ಲದೆ ಇದು ಗುಂ ಯಾಕೆ ಎಲ್ಲಿ ತನಕ ಅಂದರೆ ಅದು ಹೇಗೆ ಹೇಳಬೇಕು ಅನ್ನೋದಕ್ಕೆ ಕೂಡ ಪ್ರಾತಿಶಾಖ್ಯದಲ್ಲಿ ನಿಯಮ ಇದೆ ಎಷ್ಟು ಚಂದ ನೋಡಿ ಮಜ್ಜಿಗೆ ಮಾರುವ ಹೆಣ್ಮಗಳು ಅವ್ರು ಹೇಳೋದು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋದಕ್ಕೆ ಮಜ್ಜಿಗೆ ಮಾರುವ ಹೆಣ್ಮಗಳು ಮಜ್ಜಿಗೆ ತಲೆ ಇಟ್ಟುಕೊಂಡು ಹೋಗುವಾಗ ತಕ್ರಾಂಗ್ ತಕ್ರಾಂಗ್ ಅಂತ ಹೇಳ್ತಾಳಂತೆ ಆವಾಗ ಈಗ ಯಾವ ಭಾಷೆಯಲ್ಲಿ ಹೇಳಿದ್ರೆ ಯಾರಿಗೂ ಏನು ತಕ್ರ ಅಂತ ಹೇಳ್ತಾಳೆ ಏನು ಕರ್ಮ ಹೋಗಲಿ ಅವಳತ್ತಾಗಿ ಯಾಕೆಂದ್ರೆ ಅಷ್ಟು ಅದು ಯಾರಿಗೂ ತಕ್ರ ಏನು ಅಂತ ಅರ್ಥ ಆಗದೆ ಅಷ್ಟು ದೊಡ್ಡ ವಿದ್ವಾಂಸರಾಗಿಬಿಟ್ಟಿದ್ದಾರೆ ಭಾರತೀಯರು ತಕ್ರಾಂಗ್ ಅಂತ ಹೇಳ್ತಿದ್ರು ಹಾಂಗೆ ಅಂದರೆ ಹಂಗಕಾರ ಹೇಳಬೇಕು ತಕ್ರಾಂಗ್ ತಕ್ಕರ್ ಗುಮ್ ಅಂತ ಹೇಳ್ತಿರ್ಲಿಲ್ಲ ಅವಳು ತಕ್ರಾಂಗ್ ಅಂತ ಹೇಳ್ತಿದ್ಲು ಹಾಗೆ ಹೇಳಬೇಕು ಅಂತ
ಭಾಳ ಇದೆಲ್ಲ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಆಮೇಲೆ ಇಂಥ ತುಂಬ ಉಂಟು. ಏನು ಅಂದರೆ ಸಾಮ್ಯದಲ್ಲಿ ಒಂದು ಹಿಂಕಾರ ಅಂತಿದೆ, ಗಾನ ಮಾಡುವಾಗ ಹಿಂಕಾರ ಹೇಳಬೇಕು ಅಂತ. ಅದನ್ನು ಈಗ ಎಲ್ಲ ಸಾಮುಕರುಗಳು ಸಾಮ್ಯದವರು ಹಿಂ ಅಂತ ಹೇಳ್ತಾರೆ, ಹಿಂಕಾರ ಹಿಂ ಮುದೋಯ್ತು ಅವನಿಗೆ. ಹಿಂಕಾರ ಹೇಳೋದು ಹಾಗಲ್ಲ. ಹಿಂ ಹೇಗೆ ಹೇಳಬೇಕು ಅಂದರೆ, ಆಗಷ್ಟೇ ಕರು ಹಾಕಿದ ದನ ಹಾಲು ಇಳಿಸುವಾಗ ತನ್ನ ಹಾಲು ಕರುವಿಗೆ ಹಾಲು ಕೊಡಬೇಕು ಅಂದರೆ ಆ ಕರುವನ್ನು ಹೇಗೆ ಕರೆಯಿತೋ ಹಾಗೆ ಹೇಳಿ ಅಂತ. ಅಂದರೆ ಅದು ಹಿಮ್ ಅಂತ ಹೇಳೋಲ್ಲ, ಅದು ಹುಮ್ ಅಂತ ಹೇಳುತ್ತೆ ಅಷ್ಟೇ. ಹ್ಞೂ, ಅದು ಹಾ ಅಲ್ಲ, ಅದು ಹಿ ಅಲ್ಲ, ಹ್ಞೂ ಹ್ಞೂ ಹ್ಞೂ, ಇದು ಹಿಂಕಾರ. ಈ ಎಲ್ಲ ಹಿಮ್ ಅಂತ ಹೇಳ. ಹಾಗೆ ಏನಾಗಿದೆ ಅಂದರೆ, ಪ್ರಾತಿಶಾಖ್ಯ ಓದುವುದಿಲ್ಲ, ವೈದಿಕ ವ್ಯಾಕರಣ ಗೊತ್ತಿಲ್ಲ, ಬರೇ ಬಹಳ ಅಂದರೆ ಇವನ ಕೆಟ್ಟ ಸಿದ್ಧಾಂತಗಳಲ್ಲಿ ಒಂದು ಓದಿಕೊಂಡಿರೋದು. ಇವತ್ತಿನ ವ್ಯಾಕರಣ ಪಂಡಿತರದ್ದು ದೊಡ್ಡ ದುರಂತ ಅಂದರೆ ಸಿದ್ಧಾಂತ ಕೌಮುದಿ ಓದೋದು. ಸಿದ್ಧಾಂತ ಕೌಮುದಿ ನನಗೆ ಬಹಳ ಸಂತೋಷ ಆದದ್ದು ದಯಾನಂದ ಸರಸ್ವತಿಯವ್ರ ಬಗ್ಗೆ. ಅವರು ವ್ಯಾಕರಣ ಕಲಿಬೇಕು ಅಂತ ಹೋದಾಗ ಅವರ ಗುರುಗಳು, ನೀನು ಮೊದಲು ಸಿದ್ಧಾಂತ ಕೌಮುದಿಯನ್ನು ಗಂಗೆಯಲ್ಲಿ ಬಿಸಾಡಿ ಬಾ, ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಅವರಿಗೆ ವ್ಯಾಕರಣ ಅರ್ಥ ಆಯಿತು. ಈ ಸಿದ್ಧಾಂತ ಕೌಮುದಿ ಓದಿದ ಪೆದ್ದುಗಳಿಗೆ ಯಾವತ್ತೂ ವ್ಯಾಕರಣ ಅರ್ಥ ಆಗೋದಿಲ್ಲ. ಮತ್ತು ಸಿದ್ಧಾಂತ ಕೌಮುದಿಯೇ ಅಬದ್ಧ ಗ್ರಂಥ ಅದು. ಹಾಗಾಗಿ ಅನು ಅದು ಬಹಳ ಅಂದರೆ ಸಿದ್ಧಾಂತ ಕೌಮುದಿ ಓದೋದು ಅಷ್ಟೇ. ಅದು ಅದಕ್ಕೆ ಮತ್ತೇನು ಏನು ಮಧ್ಯ ಸಿದ್ಧಾಂತ, ನಾನೇನು ಮಧ್ಯ ಸಿದ್ಧಾಂತ ಕೌಮುದಿ, ಅದಕ್ಕಿನ್ನು ಲಘು ಸಿದ್ಧಾಂತ ಕೌಮುದಿ, ಏನೆಲ್ಲ ಅಧ್ವಾನಗಳಾಗಿದೆ ಒಂದು ಸಿದ್ಧಾಂತ ಕೌಮುದಿಗೆ. ಅಷ್ಟೂ ಅಬದ್ಧಗಳನ್ನು ಇವತ್ತು ಪಾಠ. ಎಲ್ಲ ನೀವು ವಿದ್ಯಾಪೀಠಗಳಿಗೂ ಹೋಗಿ, ಏನು ಪಾಠ? ಸಿದ್ಧಾಂತ ಕೌಮುದಿ. ಸಿದ್ಧಾಂತ ಕೌಮುದಿಯನ್ನು ನೀವು ಬಿಡದೇ ಇದ್ದರೆ ನಿಮಗೆ ಸಂಸ್ಕೃತ ಅರ್ಥ ಆಗೋಲ್ಲ. ಇದು ಅರ್ಥ ಆಗಬೇಕಾಗಿದ್ರೆ ತುಂಬ ಕಷ್ಟ ಇದೆ. ನಾನು ಇಷ್ಟು ಹೇಳಿದ್ದೆ, ನಿಮಗೆ ಅರ್ಥ ಆಗಬೇಕಾದ್ರೆ ನನಗೆ ನೀವು ಒಂದು 70 ವರ್ಷ ಅಧ್ಯಯನ ಮಾಡಿ ಇಳಿದಿರಾಗೋಲ್ಲ. ಅದು ವ್ಯಾಕರಣ ಪ್ರಾತಿಶಾಖ್ಯ ಓದಬೇಕು ನೀವು. ವೇದ ಅರ್ಥ ಆಗಬೇಕಾಗಿದ್ದರೆ ವೇದದ ಪ್ರಯೋಗ ಅರ್ಥ ಆಗಲಿ. ಪ್ರಾತಿಶಾಖ್ಯ ಇವತ್ತು ಪ್ರಾತಿಶಾಖ್ಯ ಅಂದರೆ ಎಂಥದ್ದು ಅಂತ ಕೇಳ್ತಾವೆ ಈ ಪಂಡಿತರು. ಅಲ್ಲಿ ಅವರು ಇದೆ, ಇದೆಲ್ಲ ಇದೆ ಅದಲ್ಲಿ ನೋಡಿ. ತಕ್ರಾಂಗ್ ಅಂತ ಹೇಳಿದಾಗ ಹೇಳಬೇಕು, ದನ ಕರುವನ್ನು ಕಂಡಾಗ ಹೇಗೆ ಕೂಗುತ್ತೆ ಹಾಗೆ ಹಿಂಕಾರ ಮಾಡಬೇಕು. ಸಾಮವೇದಲ್ಲಿ ಇದು ಹಿಂಕಾರ, ಅದು ಹಿಂ ಅಂತ ಹೇಳ್ತಾರೆ. ಇಂಥ ತುಂಬ ತಪ್ಪುಗಳು ವೇದದ ಉಚ್ಚಾರಣೆಯಲ್ಲಿ, ವೇದ ಪಾಠದಲ್ಲಿ ತುಂಬ ತಪ್ಪುಗಳಿದೆ. ತುಂಬ ಅಂದರೆ ಒಂದೆರಡಲ್ಲ, ಅನೇಕ ಕಡೆ. ಆಮೇಲೆ ಈ ಒಂದು ಸಂಯುಕ್ತ ಅಕ್ಷರ ಇದೆ, ದೃಢಚ್ಯುತ. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೆ, ಆದರೂ ಸ್ವಲ್ಪ ನಿಜವಾಗಿ ವೇದದ ಶುದ್ಧ ಉಚ್ಚಾರ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದವರಿಗಾಗಲೂ ಗೊತ್ತಾಗಲಿ ಅಂತ ಪದೇ ಪದೇ ಹೇಳ್ತೇನೆ. ದೃಢಚ್ಯುತ ಅನ್ನೋದನ್ನು ಈಗ ಏನು ಬರೀತಾರೆ ಅಂದರೆ ದೃಢಚ್ಯುತ ಅಂತ ಬರೀತಾರೆ. ಅದನ್ನು ಹಾಗೆ ಹೇಳ್ತಾರೆ, ದೃಢಚ್ಯುತ ಸಮೂಳ ಮತ್ಸ್ಯ ಪಾಂಸುರೆ ಅಂತ ಹೇಳ್ತಾರ್ರಿ. ಇದು ವೇದವೇ ಅಲ್ಲ, ಇದು ಸಂಸ ಭಾಷೆಯೇ ಅಲ್ಲ. ಸಮೂಳ ಮತ್ಸ್ಯ ಪಾಂಸುರೆ ಅಂತ ಉಚ್ಚಾರ ಮಾಡಬಾರ್ದು. ಅದು ಒತ್ತಕ್ಷರ ಅಲ್ಲ, ಒಂದೇ ಅಕ್ಷರ ಅದು. ಳಾಹ ಎರಡು ಒಟ್ಟಿ ಸಮೂಳ ಮತ್ಸ್ಯ ಪಾಂಸುರೆ ಇದು ಅದರ ಉಚ್ಚಾರ. ಸಮೂಳ ಮತ್ಸ್ಯ ಪಾಂಸುರೆ ಳಾ ಢಾ ಒಟ್ಟಿಗೆ ಒಂದೇ ಅಕ್ಷರವಾಗಿ ಹೇಳಬೇಕು. ಇದೆಲ್ಲ ಹೋಗಿಬಿಟ್ಟಿದೆ. ಈಗ ವೇದ ಪಾಠ ಹೇಳುವವರಿಗೆ ವೇದದ ಉಚ್ಚಾರವೇ ಗೊತ್ತಿಲ್ಲ. ಏನೋ ಹೇಳ್ತಾರೆ ಪಾಪ, ಅದನ್ನು ಕೇಳಿ ಅಯ್ಯೋ ದೊಡ್ಡ ವೈದಿಕರಪ್ಪ ಘನಾಂತ ಪಂಡಿತರು ಅಂತ ಅವರು ಗೌರವ ಕೊಡೋರಿದ್ದಾರೆ ಕೊಡ್ತಾರೆ. ಅದನ್ನು ನಮಗೆ ಈ ಮಂದಿ ವೇದ ಹೇಳುವುದು ಕೇಳುವ ದುಃಖ ಆಗುತ್ತೆ. ಯಾಕೆಂದರೆ ವೇದಕ್ಕೆ ವೇದ ಹೇಳುವುದರಿಂದ ತುಂಬ ಅಪಚಾರ ಆಗ್ತಾ ಇದೆ. ಇಂಥ ತುಂಬ ಇದೆ, ಒಂದೆರಡಲ್ಲ. ಅನುನಾಸಿಕ ಉಚ್ಚಾರ ನೋಡಿ. ಈಗ ಅಕ್ಕ ಅಕ್ಕ ಅಂತ ಹೇಳ್ತೇವೆ ನಾವು, ಕನ್ನಡದಲ್ಲೂ ಇದೆ ಇದು, ಆದರೆ ಯಾರಿಗೂ ಗೊತ್ತಿರಲಿಲ್ಲ ಇದು. ಅದರಲ್ಲಿ ಒಂದು ಕ ಕಂಠದಿಂದ ಹೇಳೋದು ಕ, ಮತ್ತೊಂದು ಮಧ್ಯದ ಕ ಉಂಟು ಅಕ್ಕ ಅಂದಲ್ಲ ಅದು ಕ, ಅದು ಕ ಮುಗಿದಲ್ಲಿ ಹೇಳೋದು ಅದು ಕ ಅಲ್ಲ ಕ ಅದು. ಹಾಗೆ ಕ ಖ ಗ ಘ ಙ ಇದಿಲ್ಲ ಇಲ್ಲ. ಈಗ ಕ ಖ ಗ ಘ ಙ ಇದೆ, ಆದರೆ ನಮಗೆ ಕ ಖ ಗ ಘ ಙ ಉಂಟು ಅದು ಇಲ್ಲೇ ಇಲ್ಲ, ಮರೆತು ಹೋಗಿದೆ, ಅದು ವೇದದಲ್ಲಿದೆ. ಹಾಗೆ ವೇದದ ಅಕ್ಷರಗಳ ಉಚ್ಚಾರಣೆಯಲ್ಲಿ ತುಂಬ ತಪ್ಪುಗಳಾಗ್ತಾ ಇದೆ. ಏನು ಮಾಡಲಿಕ್ಕೆ ಉಪಾಯ ಇಲ್ಲ, ಯಾಕೆಂದರೆ ನಾವು ಹೇಳಿದ್ರೆ ತಿದ್ದುಕೊಳ್ಳೋಲ್ಲ ಅವರು. ಸರಿ, ಅವರ ಹಣೆ ಬರಹ ತಪ್ಪು ಭೇದ ಹೇಳಿಯೇ ಉದ್ಧಾರ ಆಗಲಿ, ಅವರು ನಮಗೇನು ಆಕ್ಷೇಪ ಇಲ್ಲ. ಆದರೆ ನಾನು ನನ್ನ ವಿದ್ಯಾರ್ಥಿಗಳಿಗೆಲ್ಲ ಹೇಳಿದ್ದೇನೆ, ಗುಮ್ ಹೇಳಿಬಿಡಿಯಪ್ಪ ಅಂತ. ಅವರು ಕರೆಕ್ಟ್ ಓದ್ತಾ ಇದ್ದಾರೆ. ಹೀಗೆ ಯಾಕೆ ಹೇಳಿದೆ ಅಂದರೆ, ಇದು ತದ್ವಾಯುಧಂ ಬೃಹತಿ ಸಹಸ್ರಂ, ಅದರಲ್ಲಿ ವ್ಯಂಜನಗಳು ಸ್ವರಗಳು ಮತ್ತು ಶಶಸಹಗಳು. ಅದು ಯಾಕೆಂದರೆ ಅದು ಯಾಕೆ ಪ್ರತ್ಯೇಕ ಹೇಳಿದ್ದು ಗೊತ್ತಾ? ಎಲ್ಲಿ ರಂಗಸ್ವರ ಹೇಳಬೇಕು ಅಂತ ಹ್ಞೂ ಅಕಾರೆಯಲ್ಲಿ ಹೇಳಬೇಕು, ಅದು ಶಶಸಹಗಳು ಇದ್ದಲ್ಲಿ
ಈಗ ಹಂಸ ಅಲ್ಲಿ ಹಕಾರ ಇದೆ, ಹಂಗ ಸಹ ಆಯಿತು. ಹೀಗೆ ಎಲ್ಲ ಕಡೆ ಶಶ ಸಹಗಳು ಇದ್ದಲ್ಲಿ ಹಂಸ ಸಿಂಹ ಹಕಾರ ಹಂಸ ಸಕಾರ, ಈ ಶಶ ಸಹಗಳಿದ್ದಲ್ಲಿ ಆ ಅನುಸ್ವಾರ ಹಂಗಕಾರ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಪ್ರತ್ಯೇಕ ಇಲ್ಲದರೆ ವ್ಯಂಜನಗಳಲ್ಲಿ ಸೇರಿದೆ ಅದು ಕೂಡ. ಊಷ್ಮ ಪ್ರತ್ಯಯಕ್ಕೆ ಹೇಗೆಂದರೆ ಊಷ್ಮಾಕ್ಷರ ಇದ್ದಾಗ ಒಂದು ಬೇರೆ ಉಚ್ಚಾರ ಇದೆ ವೇದದಲ್ಲಿ. ಅದಕ್ಕೋಸ್ಕರ ಊಷ್ಮಾಣಃ ಯ ಊಷ್ಮಾಣಃ ಸ ಪ್ರಾಣಃ, ಅದಕ್ಕೆ ಪ್ರಾಣಶಕ್ತಿ ತುಂಬಿ ನೀವು ಹೇಳಬೇಕು ಅದರ ದೇವತೆ ಪ್ರಾಣದೇವರು ಅಂತ. ಹೀಗೆ ನೋಡಿ, ಈಗ ಎಷ್ಟು ತಮಾಷೆ ಅಂದರೆ ಇಡೀ ಬೃಹತಿ ಸಹಸ್ರಕ್ಕೆ ಮುಖ್ಯ ದೇವತೆ ಲಕ್ಷ್ಮಿ, ಅವಾಂತರ ದೇವತೆಗಳು ಬ್ರಹ್ಮವಾಯುಗಳು ಮತ್ತು ಸ್ವಯಂಭೂಮನು. ಬ್ರಹ್ಮವಾಯುಗಳು ಭಗವಂತನ ಮಕ್ಕಳಿಬ್ಬರು, ಆಮೇಲೆ ಬ್ರಹ್ಮನ ಮಗ ಸ್ವಯಂಭೂಮನು. ಇಷ್ಟು ದೇವತೆಗಳು ಅದಕ್ಕೆ ಅಭಿಮಾನ ದೇವತೆಗಳಾಗಿದ್ದಾರೆ. ಅಂಥ ಒಂದು ಮಹಾಮಂತ್ರ ಅದು. ಅದು ಹೇಳ್ತಾರೆ ಇದನ್ನು ಇದನ್ನು ಈ ವಿಷಯ ಬಹಳ ಕಷ್ಟದ ವಿಷಯ ಅಂತ. ತದ್ದೈ ತಸ್ಮತ್ ಯತದ್ಧಸ್ಮ ವೈ ತದ್ ವಿದ್ವಾನ್ ವಸಿಷ್ಠೋ ವಸಿಷ್ಠೋ ಬಭುವ ತತಃ ಅದರಿಂದ ಏತನ್ನಾಮಧೇಯಂ ಲೇಭೆ. ಇದು ಹೇಳ್ತಾರೆ ಏತದ್ಧಸ್ಮ ವೈ ತದ್ ವಿದ್ವಾನ್ ಬೃಹತಿ ಸಹಸ್ರದ ದೇವತೆ ಲಕ್ಷ್ಮಿ, ಅವಾಂತರ ದೇವತೆಗಳು ಬ್ರಹ್ಮವಾಯುಗಳು ಮತ್ತು ಸ್ವಯಂಭೂಮನು ಅಂತ ಮೊದಲು ತಿಳ್ಕೊಂಡವನು, ಈ ಸತ್ಯವನ್ನು ಆವಿಷ್ಕಾರ ಮಾಡಿ ಉಪಾಸನೆ ಮಾಡಿದವನು ವಸಿಷ್ಠನಂತೆ. ಏತದ್ಧಸ್ಮ ವೈ ತದ್ ವಿದ್ವಾನ್ ವಸಿಷ್ಠ ವಸಿಷ್ಠೋ ಬಭುವ, ಅವನಿಗೆ ವಸಿಷ್ಠ ಅಂತ ಹೆಸರು ಬಂದದ್ದೇ ಈ ಸತ್ಯವನ್ನು ತಿಳಿದದ್ದರಿಂದ. ತತ ಏತನ್ನಾಮಧೇಯಂ ಲೇಭೆ, ಅವರಿಗೆ ವಸಿಷ್ಠ ಅಂತ ಹೆಸರು ಬಂದದ್ದೇ ಅಲ್ಲಿ ವಾಸವಾಗಿರತಕ್ಕಂಥ ಋಷಿಗಳಲ್ಲಿ ಶ್ರೇಷ್ಠ ಆದದ್ದು. ಯಾಕೆಂದರೆ ಬೃಹತಿ ಸಹಸ್ರದ ಈ ಉಪಾಸನೆಯಿಂದ. ಬರೀ ತಿಳಿಯೋದಲ್ಲ, ಬೃಹತಿ ಸಹಸ್ರದ ಈ ದೇವತೆಗಳನ್ನು ಅನುಸಂಧಾನ ಮಾಡಿಕೊಂಡು ಬೃಹತಿ ಸಹಸ್ರ ಮಂತ್ರ ಜಪದಿಂದ ವೈಶ್ವಾಮಿತ್ರ ಸೂರ್ಯಮಂಡಲದಲ್ಲಿರ್ತಕ್ಕಂಥ ನಾರಾಯಣನನ್ನು ಸಾಕ್ಷಾತ್ಕರಿಸಿಕೊಂಡ ಗಾಯತ್ರಿ ಮಂತ್ರದಿಂದ. ತತ ಏತನ್ನಾಮಲೇಭೆ ಏತನ್ನಾಮಧೇಯಂ, ಅದರಿಂದ ವಸಿಷ್ಠನಿಗೆ ವಸಿಷ್ಠ ಅಂತ ಹೆಸರು ಬಂತು. ಇದು ಸಾಮಾನ್ಯ ಸಂಗತಿ ಅಲ್ಲ. ವಸಿಷ್ಠನಂತಹ ಜ್ಞಾನಿಗಳು ವಸಿಷ್ಠ ಅಂತ ಹೇಳಿಕೊಂಡದ್ದು ಈ ಮಂತ್ರ ಸಾಕ್ಷಾತ್ಕಾರದಿಂದ. ಏತದುಹೈವ ಇಂದ್ರ ವಿಶ್ವಾಮಿತ್ರಾಯ ಪ್ರವಾಚ, ಏತದುಹೈವ ಇಂದ್ರ ಭರದ್ವಾಜಾಯ ಪ್ರವಾಚ. ಅದರ ಮೇಲೆ ಈ ಈ ಅಪೂರ್ವವಾದ ಉಪಾಸನೆಯನ್ನು ಅಭಿಮಾನಿ ದೇವತೆಗಳ ಜೊತೆಗೆ ಮೊಟ್ಟ ಮೊದಲು ಇಂದ್ರನು ಉಪದೇಶ ಮಾಡಿದ. ಯಾರಿಗೆ? ವಿಶ್ವಾಮಿತ್ರ. ವಿಶ್ವಾಮಿತ್ರ ಈ ಬೃಹತಿ ಸಹಸ್ರನ ಉಪದೇಶ ಪಡೆದದ್ದೇ ಇಂದ್ರನಿಂದ. ಆಮೇಲೆ ಅವನೇ ಅವನ ಹೋಮದಲ್ಲಿ ಹೇಳಿದ. ಇಂದ್ರನಿಂದಲೇ ಈ ಬೃಹತಿ ಸಹಸ್ರವನ್ನು ಉಪದೇಶ ಪಡೆದದ್ದು ಮೊದಲು ವಿಶ್ವಾಮಿತ್ರ, ಮತ್ತು ಇಂದ್ರನ ಯಾಗದಲ್ಲಿ ಅವನೇ ಅದನ್ನು ಹೇಳಿದ. ಸೊ ನಿಜವಾಗಿ ಗುರು ಇಂದ್ರನೇ. ಹಾಗಾಗಿ ಶಿಷ್ಯ ಬೃಹತಿ ಸಹಸ್ರ ಹೇಳ್ತಾನೆ, ಹತ್ತಿರದಲ್ಲಿ ಗುರು ಇಂದ್ರ ಕೂತ್ಕೊಂಡ, ಅದರಲ್ಲಿ ಪ್ರತಿಭಾ ಉಪೇಂದ್ರ ಒಳಗೆ ಬಂದು ಕೂತ್ಕೊಂಡ. ಏತದು ಹೈವ ಇಂದ್ರ ವಿಶ್ವಾಮಿತ್ರಾಯ ಪ್ರೋವಾಚ, ಬರೀ ಹೇಳೋದಲ್ಲ, ಪ್ರೋವಾಚ ಪ್ರ ಅಂದರೆ ಭಗವಂತ, ಇದರಲ್ಲಿರತಕ್ಕಂಥ ಭಗವತ್ತತ್ವವನ್ನು ಹೇಳಿದ. ಏತದು ಹೈವ ಇಂದ್ರ ಭರದ್ವಾಜಾಯ, ಒಂದು ವಿಶ್ವಾಮಿತ್ರನಿಗೆ ಹೇಳಿದ್ದು, ಇನ್ನೊಂದು ಭರದ್ವಾಜನಿಗೆ ಹೇಳಿದ್ದು. ಈ ಇಬ್ಬರಿಗೆ ಇಂದ್ರ ಈ ಬೃಹತಿ ಸಹಸ್ರದ ಅಭಿಮಾನಿ ದೇವತೆಗಳ ಸಹಿತವಾದ ಉಪಾಸನೆಯ ರಹಸ್ಯವನ್ನು ಹೇಳಿದ. ಅದರಿಂದ ಏನಾಯಿತು? ತಸ್ಮಾತ್ ತೇನ ಬಂಧುನ ಯಜ್ಞೇಶು ಹೂಯತೆ. ಅದರಿಂದ ಇಂದ್ರನಿಗೊಂದು ಮಹತ್ವ ಅಂತ ಹೇಳಿದ್ದರಿಂದ, ವಸಿಷ್ಠ ಕೇಳಿ ಉಪಾಸನೆ ಮಾಡಿದ್ದರಿಂದ ವಸಿಷ್ಠ ಅಂತ ಹೆಸರು ಬಂತು. ಇಂದ್ರ ವಿಶ್ವಾಮಿತ್ರನಿಗೂ ಭರದ್ವಾಜನಿಗೂ ಇದನ್ನು ಉಪದೇಶ ಮಾಡಿದ್ದರಿಂದ ಇಂದ್ರನಿಗೊಂದು ಮಹತ್ವ ಬಂದು. ಏನು ಅಂದರೆ, ತಸ್ಮಾತ್ ತೇನ ಬಂಧುನ ಯಜ್ಞೇಶು ಹೂಯತೆ. ಇವನ ಬಂಧು ಇದ್ದಾನಲ್ಲ ಇಂದ್ರನ ಬಂಧು ಉಪೇಂದ್ರ, ಭಗವಂತನ ಅನುಗ್ರಹದಿಂದ ಇಂದ್ರನಿಗೆ ಯಜ್ಞದಲ್ಲಿ ಆಹ್ವಾನ ಬಂತು. ಯಾವತ್ತು ಯಾವುದೇ ಯಜ್ಞದಲ್ಲಿ ಪ್ರಧಾನ ಆಹುತಿ ಯಾರಿಗೆ ಗೊತ್ತು? ನಿತ್ಯ ಅಗ್ನಿಹೋತ್ರ ಮಾಡ್ತೇವೆ, ಅದು ಪ್ರಧಾನ ಆಹುತಿ ಇಂದ್ರ ಯಸ್ವಾಹ ಇಂದ್ರ ಏದನ್ನಮ. ಹೀಗೆ ಈ ಬೃಹತಿ ಸಹಸ್ರವನ್ನು ವಿಶ್ವಾಮಿತ್ರನಿಗೂ ಭರದ್ವಾಜನ ಉಪದೇಶ ಮಾಡಿದ್ದರಿಂದ ಇಂದ್ರನಿಗೆ ಪ್ರಧಾನ ಆಹುತಿ ಬರುವಂತೆ ಭಗವಂತ ಮಾಡಿದ. ಯಜ್ಞ ಆ ಯಜ್ಞದಲ್ಲಿ ಯಜ್ಞೇಶು ಹೂಯತೆ, ಅವನನ್ನು ಕರೆದು ಆಹ್ವಾನ ಕೊಡ್ತೀವಿ. ಇಂದ್ರ ಯಸ್ವಾಹ ನಿತ್ಯ ಮಾಡತಕ್ಕಂಥದ್ದು ಹಿಂದೆ ನಿತ್ಯ ಅಗ್ನಿಹೋತ್ರ ಮನೆಯಲ್ಲಿ. ಈಗ ಅದೇನು ಯಾರೂ ಮಾಡೋಲ್ಲ, ಈಗ ಬೇರೆ ಥರದ ಅಗ್ನಿಹೋತ್ರಗಳನ್ನು ಮಾಡ್ತಾರೆ, ಯಾ ಅಗ್ನಿಹೋತ್ರ ಮಾಡೋಲ್ಲ. ನಿತ್ಯ ಅಗ್ನಿಹೋತ್ರ ಮಾಡುವಾಗ ಇಂದ್ರ ಅದು ಪ್ರಧಾನ, ಅದರಲ್ಲಿ ಒಟ್ಟು 16 ಆಹುತಿಗಳಿವೆ, ಅದು 16 ಕಲೆಗಳು ಅಂತ. ಕೊನೆಯವನು ಇಂದ್ರ ಯಸ್ವಾಹ ಇಂದ್ರ ಯೇ ಇದನ್ನಮ. ಅಲ್ಲಿ ಇಂದ್ರನಾಂತರ್ಗತನಾದ ಇಲ್ಲಿಯ ಹಾಗೆ ಉಪೇಂದ್ರನಿಗೆ ಆಹುತಿ ಅದು, ಆದರೆ ಇಂದ್ರನ ಮುಖದಲ್ಲೇ ಕೊಡಬೇಕು. ಈ ವೈಶಿಷ್ಟ್ಯ ಇಂದ್ರನ ಮೂಲಕ ಆಹುತಿ ಕೊಡಬೇಕು ಯಾಕೆ ಬಂತು ಅಂದರೆ,
ಇಂದ್ರ ಬೃಹತಿ ಸಹಸ್ರವನ್ನು ತಾನು ಸಾಧನೆ ಮಾಡಿ ವಿಶ್ವಾಮಿತ್ರನಿಗೂ ಭರದ್ವಾಜನಿಗೂ ಉಪದೇಶ ಮಾಡಿದ. ಅದರ ಫಲವಾಗಿ ಇಂದ್ರನಿಗೆ ವೇದದಲ್ಲಿ ಆಹ್ವಾನ ಬಂತು, ಯಜ್ಞದಲ್ಲಿ ಆಹ್ವಾನ ಬಂತು, ಯಜ್ಞೇಶು ಹೂಯತೆ. ಅದರಿಂದ ಈ ಬೃಹತಿ ಸಹಸ್ರದ ಒಂದು ಮಹತ್ವ. ತಸ್ಮಾತ್ ಇಂದ್ರ ಯಜ್ಞೇಶು ಹೂಯತೆ. ಮುಂದೆ ಏನು ಮಂತ್ರ? ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯವ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಏನು ಅಕ್ಷರಗಳ ವಿಚಾರ. ಈಗ ಬೃಹತಿ ಸಹಸ್ರನಿ 36,000 ಅಕ್ಷರ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಆಯಿತು. ಬೃಹತಿ ಸಹಸ್ರವನ್ನು ನಾವು ಸಂಪನ್ನ ಅಂದರೆ ಬೃಹತಿ ಸಹಸ್ರ ಪ್ರಿಂಟ್ ಆಯಿತು ಅಂತ ಅರ್ಥ ಅಲ್ಲ. 36,000 ಅಕ್ಷರ ನಮ್ಮಲ್ಲಿ ಸಂಪನ್ನವಾಗಬೇಕು ಅಂದರೆ ನಮಗೆ ಬೃಹತಿ ಸಹಸ್ರದ 36,000 ಅಕ್ಷರಗಳನ್ನುಗೊಂಡ ಮಂತ್ರದ ಅರ್ಥ ಸಂಪನ್ನವಾಯಿತು. ನಮಗೆ ಬೃಹತಿ ಸಹಸ್ರ ಅದರ ಅಭಿಮಾನಿ ದೇವತೆಗಳ ಸಹಿತವಾಗಿ ಗೊತ್ತಾಯಿತು. ತಸ್ಯವ ಏತಸ್ಯ ಬೃಹತಿ ಸಹಸ್ರಸ್ಯ ಏನು ವಿಶೇಷ ಅಂದರೆ ಅವರು ಹೇಳ್ತಾರೆ 37,000 ಅಕ್ಷರಾಣಂ ಸಹಸ್ರಾಣಿ ಭವಂತಿ. ಅದರಲ್ಲಿ ಒಟ್ಟಿಗೆ 36,000 ಅಕ್ಷರಗಳಾಯಿತು. 36,000 ಅಕ್ಷರ ಆಗೇ ಬೇಕು, ಅದು ಬೃಹತಿ ಸಹಸ್ರ ಅಲ್ವಾ. ಅದನ್ನು ಹೊಸ ಸಂಗತಿ ಅಂತದ್ದು. ಬೃಹತಿ ಅಂದರೆ 36 ಅಕ್ಷರದ ಛಂದಸ್ಸು, ಬೃಹತಿ ಸಹಸ್ರ 36,000. ಅದರಿಂದ 37,000 ಅಕ್ಷರಾಣಾಂ ಸಹಸ್ರಾಣಿ ಭವಂತಿ. ಅಕ್ಷರಗಳ 1,000 ಅಂತಂದರೆ ಅಕ್ಷರನಾದ ಭಗವಂತನ 1,000 ರೂಪಗಳು. ಅದು ಅದು ಉಪನಿಷತ್ ಹೇಳುವ ಅರ್ಥ. 36,000 ರೂಪಗಳಿಂದ 36,000 ಅಕ್ಷರಗಳಲ್ಲಿ ಬಂದು ಕೂತ. ಅದೇ 36, ನಾನು ನಿನ್ನೆ ಹೇಳಿದೆ, ಅದೇ 36,000 ಅಕ್ಷರಗಳು ನಮ್ಮ 36,000 ನಾಡಿಗಳಲ್ಲಿ ಬಂದು ಕೂತ. ಅದೇ 36,000 ರೂಪಗಳಿಂದ ಒಂದು ಮನುಷ್ಯರ ಜೀವಮಾನದ 100 ವರ್ಷದ 36,000 ಹಗಲು ರಾತ್ರಿಗಳಲ್ಲಿ ಕೂತ. ಸೊ ಹಾಗಾಗಿ ಇದು ಅಕ್ಷರನಾದ ಸ್ವಯಂ ನಾಶವಿಲ್ಲದ ಭಗವಂತನ ರೂಪಗಳು 36,000. 36,000 ಹಗಲಲ್ಲಿ, 36,000 ರಾತ್ರಿಯಲ್ಲಿ, 36,000 ಎಡಬದಿಯ ನಾಡಿಯಲ್ಲಿ, 36,000 ಬಲಬದಿಯ ನಾಡಿಯಲ್ಲಿ, 36,000 ಸ್ವರಗಳಲ್ಲಿ, 36,000 ವ್ಯಂಜನಗಳಲ್ಲಿ. ಹೀಗೆ 36,000 ಒಟ್ಟಿಗೆ 72,000 ರೂಪಗಳು ನಮ್ಮ ದೇಹದೊಳಗಿದೆ. ಈ ಮಂತ್ರದಲ್ಲಿ ಅದೇ 72,000 ರೂಪಗಳು ಈ ಮಂತ್ರ ಪ್ರತಿಪಾದ್ಯವಾಗಿವೆ. ಅದೇ 72,000 ರೂಪಗಳು ನಮ್ಮ ಬದುಕಿನ 100 ವರ್ಷದ 36,000 ಹಗಲು 36,000 ರಾತ್ರಿಗಳಲ್ಲಿದೆ. ಇದು ಮತ್ತೊಂದು ಉಪಾಸನೆ. 37,000 ಅಕ್ಷರಾಣಾಂ ಸಹಸ್ರಾಣಿ ಭವಂತಿ ತಾವಂತಿ ಶತಸಹಂ ಸಂವತ್ಸರ ಅಕ್ನಾಂ ಸಹಸ್ರಾಣಿ ಭವಂತಿ. 100 ವರ್ಷದ ಹಗಲು ರಾತ್ರಿಗಳು ಅಷ್ಟೇ ಆಗುತ್ತೆ, 36,000. ಆದರೆ ಅದು ಹಗಲು ರಾತ್ರಿಗಳು ಒಟ್ಟಿಗೆ 36,000 ಅಂದರೆ ಹಗಲು 36,000 ರಾತ್ರಿ. ಅದರಿಂದಲೇ ವ್ಯಂಜನ ಈರೇವ ರಾತ್ರಿ ರಾಪ್ನುವಂತಿ ಸ್ವರೈರ ಹಾನಿ ಅಂದರು. ವ್ಯಂಜನಗಳು ಎಲ್ಲ ರಾತ್ರಿ ಅಂದರೆ 36,000 ವ್ಯಂಜನಗಳು, 36,000 ರಾತ್ರಿಗಳು, 36,000 ನಾಡಿಗಳು, 36,000 ಹಗಲುಗಳು, 36,000 ಸ್ವರಗಳು, 36,000 ನಾಡಿಗಳು. ಅದರಲ್ಲಿ ವ್ಯಂಜನಗಳಲ್ಲಿ ಇರತಕ್ಕಂಥ ರೂಪ ಸ್ತ್ರೀರೂಪ, ಸ್ವರಗಳಲ್ಲಿರ್ತಕ್ಕ ರೂಪ ಪುರುಷರೂಪ. ಹಾಗಾಗಿ 36,000 ಸ್ತ್ರೀರೂಪದಿಂದ ಪುರುಷರಲ್ಲಿ ಕೂಡ, 36,000 ಪುರುಷರೂಪದಿಂದ ಸ್ತ್ರೀಯರಲ್ಲಿ ಕೂಡ ಭಗವಂತ ಇದ್ದಾರೆ. ಅದನ್ನು ನೆನೆ ಹೇಳಿದಾರೆ ಭಗವಂತ ಎಲ್ಲರ ಒಳಗೂ ಗಂಡು ಆಗಿಯೂ ಇದ್ದಾರೆ, ಹೆಣ್ಣಾಗಿದ್ದಾರೆ. 36,000 ಸ್ತ್ರೀರೂಪಗಳು ಪುರುಷರಲ್ಲಿಯೂ ಇದ್ದಾನೆ, 36,000 ಪುರುಷರೂಪಗಳು ಸ್ತ್ರೀಯರಲ್ಲಿ ಕೂಡ. ಸ್ತ್ರೀಯರಲ್ಲೂ ಪುರುಷರಲ್ಲೂ ಇಬ್ಬರಲ್ಲಿಯೂ 36,000 ನಾಡಿಗಳಲ್ಲಿ 72,000 ಸ್ತ್ರೀರೂಪ ಪುಂಬರೂಪನಾಗಿ, ಎಡಬದಿಯಲ್ಲಿ ಪುಂಬರೂಪನಾಗಿ, ಬಲಬದಿಯಲ್ಲಿ ಅಲ್ಲ ಎಡಬದಿಯಲ್ಲಿ ಸ್ತ್ರೀರೂಪನಾಗಿ. ಆದ್ದರಿಂದ ಹೆಣ್ಣು ಮಕ್ಕಳ ಸ್ಥಾನ ಅಂದರೆ ಗಂಡ ಹೆಂಡತಿ ಕೂತಾಗ ಹೆಣ್ಣು ಮಕ್ಕಳು ಎಡತೊಡೆಯಲ್ಲಿ ಕೂಡಬೇಕು ಅಂತ ಹಿಂದೆ ಒಂದು ಶಾಸ್ತ್ರ. ಅದೇನು ಎಡತೊಡೆ, ನಾನು ಬಲದೊಡೆಯನ್ನು ಕೂಡ್ಕೊಳ್ತೇನೆ ಏನಾಗುತ್ತೆ ಅಂತ ಕೇಳ್ಬೋದು ಹುಡುಗಿಯರು. ಆಗೋದು ಏನು ತಲೆ ಹೋಗೋದಿಲ್ಲ, ಆದರೆ ಅದರ ಹಿಂದೆ ಒಂದು ಅನುಸಂಧಾನ ಇದೆ. ಯಾಕೆಂದರೆ ಭಗವಂತನ ಸ್ತ್ರೀರೂಪ ಇರುವುದು ಎಡಭಾಗದಲ್ಲಿ, ಅದಕ್ಕೆ ಎಡಬದಿಯಲ್ಲಿ ಹೆಣ್ಮಕ್ಕಳನ್ನು ಕೂಡಿಸಿಕೊಡ್ತಿದ್ರು. ಅದರ ಹಿಂದೆ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಇದೆ. ಅದು ಇಲ್ಲದೆ ಸುಮ್ಮನೆ ಕೂಡ್ತೇನೆ, ಎಲ್ಲಿ ಬೇಕಾದ್ರೂ ಕೊಡಿ, ತಲೆ ಮೇಲೆ ಕೊಡಿ, ನಮಗೇನು ಬಲೆ ಬಲಬದಿಯಲ್ಲಿ ಯಾಕೆ ಕೊಡಬೇಕು, ನಿಮಗೆ ಹೇಳು, ನಮ್ಗೆ ಯಾಕೆ ಬರೋ ತೊಳೆಯಲ್ಲಿ ಯಾಕೆ ಕೊಡಬೇಕು, ನಾನು ಗಂಡನ ತಲೆ ಮೇಲೆ ಕೊಡ್ತೇನೆ ಕೂತ್ಕೊಳ್ಳಿ, ಸಂತೋಷ, ನಮ್ಮಿಂದೇನು ಅಡ್ಡಿ ಇಲ್ಲ. ಆದರೆ ಅದರ ಹಿಂದೆ ಒಂದು ಕಾನ್ಸೆಪ್ಟ್ ಇದೆ, ಒಂದು ಮೀನಿಂಗ್ ಇದೆ. ಅದನ್ನು ತಿಳ್ಕೊಂಡು ಮಾಡಿದರೆ ಎಡಬದಿಯಲ್ಲಿ ಕೊಡಬೇಕಷ್ಟೇ. ಬಲಬದಿಯಲ್ಲಿ ಎಲ್ಲಿ ತನಕ ಅಂದರೆ ನಿಮ್ಗೆ ಗೊತ್ತಿರಬಹುದು, ಬಲಬದಿಯಲ್ಲಿ ಯಾವುದಾದ್ರು ಒಂದು ಹುಡುಗಿ ಬಂದು ಕೂತರೆ ಅವಳು ಒಂದು ಅಕ್ಕ ಒಂದು ತಂಗಿ ಏನೋ ಆಗಿರ್ತಾಳೆ, ಹೆಂಡತಿ ಅಲ್ಲ ಶಾಸ್ತ್ರ ಪ್ರಕಾರ. ಬಲಬದಿಯಲ್ಲಿ ಕೂತರೆ ಹೆಂಡತಿ ಅಲ್ಲ ಅವಳು. ಹೀಗೆ ಹಿಂದಿನ ಕಾಲದ ಸಂಪ್ರದಾಯ ಅದು ಎಡಬದಿಯಲ್ಲಿ ಕೂಡಲಿಕ್ಕೆ ಕಾರಣ ಎಡಬದಿಯಲ್ಲಿ ಭಗವಂತನ 36,000 ಸ್ತ್ರೀರೂಪಗಳಿವೆ. ಅದನ್ನ ಅಹಾನಿ ಸ್ವರೆಯೇ ಅಹಾನಿ, ಹಗಲು ಹೊತ್ತಿನಲ್ಲಿ 36,000 ಪುರುಷರೂಪದಿಂದ ಬಲಬದಿಯಲ್ಲಿ 36,000 ನಾಡಿಗಳು,
36,000 ಸ್ವರಗಳಲ್ಲಿ ಭಗವಂತ ಅಕ್ಷರನಾಮಕನಾದ ಸ್ವಯಂ ಅಳಿವಿಲ್ಲದ ಭಗವಂತ ತುಂಬಿದ್ದಾನೆ ಸ್ವರೀರಹಾನಿ. ಆಮೇಲೆ ಹೇಳ್ತಾರೆ, ತದ್ವಾಯಿದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಪರಸ್ತಾತ್ ಅಂತ. ಈಗ ಬೃಹತಿ ಸಹಸ್ರದ ನಮಗೊಂತ ಅರಿವು ಬಂತು ಸಾಮಾನ್ಯ, ಅದು 36,000 ಭಗವಂತನ ರೂಪಗಳು ಇದೆಲ್ಲ ತಿಳ್ಕೊಬೇಕ್ರಿ. ಬೃಹತಿ ಸಹಸ್ರ ಅಂದರೆ ಭಗವಂತನ 72,000 ರೂಪಗಳ ಅರಿವು ಬೇಕು, ಅಂದರೆ ಸುಲಭದ ಸಂಗತಿ ಅಲ್ಲ ಇದು. ಆ 72,000 ರೂಪಗಳನ್ನು ಅಳಿತು, ಆ ರೂಪಗಳನ್ನು ನಮ್ಮ ನಾಡಿಗಳಲ್ಲಿ ಅನುಸಂಧಾನ ಮಾಡಿ, ಕಾಲದಲ್ಲಿ ಅನುಸಂಧಾನ ಮಾಡಿ, ಮಂತ್ರದ ಅಕ್ಷರಗಳ ಅನುಸಂಧಾನ ಮಾಡಿ, ಆಮೇಲೆ ಅದರ ಸ್ವರ ದೇವತೆ ಬ್ರಹ್ಮ, ವಂಜನ ದೇವತೆ ಸ್ವಯಂಭೂಮನು, ಊಷ್ಮ ದೇವತೆ ಪ್ರಾಣದೇವರು, ಸಮಸ್ತ ಬೃಹತಿ ಸಹಸ್ರದೇವತೆ ಲಕ್ಷ್ಮಿ, ಅದು ಪ್ರತಿಪಾದ್ಯನಾದ ನಾರಾಯಣ 76,000 ರೂಪಾಯಿಗಳನ್ನು ತುಂಬಿದ್ದಾನೆ. ಇಷ್ಟು ವಿಷಯಗಳನ್ನು ತಿಳ್ಕೊಂಡ ನಂತರ ಅಂತ ಪರಸ್ತಾತ್ ಅಂದರೆ ಇಷ್ಟೆಲ್ಲ ಗೊತ್ತಾದ ಮೇಲೆ ಪರಸ್ತಾತ್ ಆಮೇಲೆ ಗೊತ್ತಾಗತ್ತಂತೆ ಏನು. ಪ್ರಜ್ಞಾಮಯ ದೇವತಾಮಯ ಬ್ರಹ್ಮಮಯ ಅಮೃತಮಯ ಸಂಭೂಯ ದೇವತಾ ಅಪ್ಯೇತಿ. ಆಗ ಅವನು ಮತ್ತೆ ಗೊತ್ತಾಗತ್ತಂತೆ ಏನು ಅಂದರೆ, ನಾನು ಪ್ರಜ್ಞಾಮಯ. ಪ್ರಜ್ಞಾ ಅಂತಂದರೆ ನಮಗೆ ದೇಹದಲ್ಲಿ ಅರಿವನ್ನು ಕೊಡತಕ್ಕಂಥ ಶಕ್ತಿ, ಅದು ಅನಿರುದ್ಧ ರೂಪ. ಪ್ರಜ್ಞಾಪಯತಿ ಇತಿ ಪ್ರಜ್ಞಾ, ನಮಗೆ ದೇಹದಲ್ಲಿ ಅರಿವು ಕೊಡತಕ್ಕಂಥ ಪ್ರಜ್ಞಾನಾಮಕರಾದ ಅನಿರುದ್ಧ ನನ್ನೊಳಗೆ ಕೂತು ನನಗೆ ಜ್ಞಾನ ಕೊಡ್ತಾ ಇದ್ದಾನೆ ಅಂತ. ಪ್ರಜ್ಞಾ ಅವನು ನನಗೆ ಮಯ. ಮಯ ಅಂದರೆ ಮುಖ್ಯ ಇರೋಡಿ, ಇಡೀ ಸಭೆಯೆಲ್ಲ ಪುರುಷಮಯ ಅಂದರೆ ಏನು, ಗಂಡಸರೇ ತುಂಬಿದ್ದಾರೆ ಅಂತ. ಗಂಡಸರು ಪ್ರಧಾನ, ಗಂಡಸರಿದ್ದರೆ ಪುರುಷಮಯ, ಇಲ್ಲದ್ರೆ ಇಡೀ ಸಭೆ ಸ್ತ್ರೀಮಯ ಅಂದರೆ ಹೆಂಗಸರು ಪ್ರಧಾನ ಮುಖ್ಯವಾಗಿ, ಹೆಂಗಸರು ಮೆಜಾರಿಟಿಯಲ್ಲಿದ್ದರೆ ಸ್ತ್ರೀಮಯ ಅಂತೇವೆ, ಗಂಡಸರು ಮೆಜಾರಿಟಿಯಲ್ಲಿದ್ದರೆ ಪುರುಷಮಯ ಅಂತ. ಸೊ ಮಯ ಅಂದರೆ ಪ್ರಧಾನ ಮುಖ್ಯ. ಪ್ರಜ್ಞಾನಾಮಕನಾದ ಅನಿರುದ್ಧನೇ ನನ್ನ ಬದುಕಿನಲ್ಲಿ ಜ್ಞಾನಪ್ರದನಾಗಿ ಮುಖ್ಯವಾಗಿ, ಅಂದರೆ ಅನಿರುದ್ಧನ ಅರಿವು ಜಾಗೃತವಾಗತ್ತೆ. ಈ ಪಂಚಮೂರ್ತಿ ಅರಿವಿಗಿನ ಮೊದಲು ನೀವು ಮೊದಲು ಪಂಚಮ ಅಸೇವ ಸಂಕಷ್ಟ ಪ್ರದ್ಯುಮ್ನ ಅನಿರುದ್ಧ ಬಾಯಿಬಾಟ ಬರುತ್ತೆ, ಆದರೆ ಅದು ಏನು, ಆ ದೇವತಾ ಶಕ್ತಿ ಏನು ಅಂತ ಅರಿವಾಗುವುದು ಈ ಬೃಹತಿ ಸಹಸ್ರವನ್ನು ತಿಳಿದ ನಂತರ. ಅಂದು ಪರಸ್ತಾತ್ ಪ್ರಜ್ಞಾಮಯ, ನಮಗೆ ಪ್ರಜ್ಞಾನವನ್ನು ಕೊಡತಕ್ಕಂಥ, ನಮಗೆ ಜ್ಞಾನಪ್ರದನಾಗಿರತಕ್ಕಂಥ ಅನಿರುದ್ಧ ನನಗೆ ಅನುಗ್ರಹ ಮಾಡ್ತಾ ಇದ್ದಾನೆ, ಅವನು ನನಗೆ ಪ್ರಧಾನವಾಗಿ ನಿಂತಿದ್ದಾನೆ. ಪ್ರಜ್ಞಾಮಯ ಆದಮೇಲೆ ದೇವತಾಮಯ. ದೇವತಾ ಅಂದರೂ ಪ್ರದ್ಯುಮ್ನ ಅಂದ ಪರ್ಯಾಯ ಶಬ್ದ, ದ್ಯು ದ್ಯೋತತಿ ದಿವು ದ್ಯುತವು, ದೇವತಾ ಅಂದರೆ ಪ್ರದ್ಯುಮ್ನ ಅಂದರೆ ಬೆಳಕು. ನನ್ನ ದೇಹದಲ್ಲಿ ಅರಿವು ಕೊಟ್ಟವನು ಪ್ರಜ್ಞಾ, ನನ್ನ ದೇಹಕ್ಕೆ ಬೆಳಕು ನೀಡಿದವನು ದೇವತೆ. ಅರಿವಿನ ಮೂಲಕ ಬೆಳಕುತ್ತಾನೆ, ಇಲ್ಲದಿದ್ದರೆ ಆ ದೇಹ ಬಿದ್ದು ಹೋಯಿತು ಅಂದರೆ ಮತ್ತೆ ಏನು ಶವ ಅದು. ಸೊ ಆ ದೇಹಕ್ಕೆ ಒಂದು ಹೊಸ ಬೆಳಕು ಬಂತಲ್ಲ, ಚೈತನ್ಯದ ಬೆಳಕು, ಆ ಜ್ಯೋತಿ, ಅದನ್ನು ಕೊಟ್ಟವ ಪ್ರದ್ಯುಮ್ನ. ಆದ್ದರಿಂದ ಅವನು ದೇವತಾಮಯ, ಪ್ರದ್ಯುಮ್ನಾಗಿರತಕ್ಕಂಥ ಭಗವಂತನ ಬೆಳಕಿನಿಂದ ನಾನು ಬದುಕಿದ್ದೇನೆ. ಆ ಪ್ರದ್ಯುಮ್ನ ನಾಮಕ ಭಗವಂತನ ಅರಿವು ಸಾಕ್ಷಾತ್ಕಾರ ಆಗುತ್ತೆ. ಆಮೇಲೆ ಬ್ರಹ್ಮಮಯ ಅಮೃತಮಯ. ಬ್ರಹ್ಮ ಅಂದರೆ ನಮ್ಮನ್ನು ಬ್ರಹ್ಮಯತೀತಿ ಬ್ರಹ್ಮ, ನಮ್ಮನ್ನು ದೊಡ್ಡವರನ್ನಾಗಿ ಮಾಡುವ, ಅಂದರೆ ನಮ್ಮನ್ನು ಸಂಸಾರದಿಂದ ಪಾರು ಮಾಡಿ ಮೋಕ್ಷ ಕೊಡುವ ಬ್ರಹ್ಮ ಅಂದರೆ ಅದು ವಾಸುದೇವ. ಸೊ ವಾಸುದೇವನು ಅರಿವು ಆಯಿತು. ಅಮೃತಮಯ, ಅಮೃತ ಅಂದರೆ ಸಾವಿಲ್ಲದವನು ಅಂತ ಒಂದು ಅರ್ಥ, ಇನ್ನೊಂದು ಅರ್ಥ ನಮ್ಮನ್ನು ಸಾವಿಲ್ಲದಂತೆ ಮಾಡುವವ ಅಂತ. ಯಾರವ ಸಂಕರ್ಷಣ, ಇಲ್ಲಿಂದ ಕರ್ಷಣೆ ಮಾಡಿ, ಸಂಸಾರದಿಂದ ಕರ್ಷಣೆ ಮಾಡಿ ನಮ್ಮಲ್ಲಿ ಕರ್ಕೊಂಡು, ಅದನ್ನು ಅಮೃತ ಅಂದರೆ ಸಂಕರ್ಷಣ. ಹಾಗಾದರೆ ಪ್ರಜ್ಞಾ ಅಂದರೆ ಅನಿರುದ್ಧ, ದೇವತಾ ಅಂದರೆ ಪ್ರದ್ಯುಮ್ನ, ಬ್ರಹ್ಮ ಅಂದರೆ ವಾಸುದೇವ, ಅಮೃತ ಅಂದರೆ ಸಂಕರ್ಷಣ. ಹೀಗೆ ಚತುರ್ಮೂರ್ತಿಗಳನ್ನು ಅವರ ಪ್ರಾಧಾನ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಅರಿಯುತ್ತಾನೆ ಬೃಹತಿ ಸಹಸ್ರದ ಅಧ್ಯಯನ ಆದಮೇಲೆ. ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ. ಅಮೃತ ಅನ್ನೋದಕ್ಕೆ ಒಂದು ಅಪೂರ್ವವಾದಂತಹ ಅರ್ಥ ಇದೆ. ಅಮ ಅಂದರೆ ಅಮಿತವಾದ ಶಾಸ್ತ್ರ, ಅಮಿತವಾದ ಮಾನ್. ಅಮ ಅಂದರೆ ಒಂದು ಅಧಿಕವಾದ ಮಾನ, ಅಮಂ ಅಂದರೆ ಶ್ರೇಷ್ಠವಾದ ಜ್ಞಾನ ಸಾಧನವಾದ ಶಾಸ್ತ್ರ. ವೇದಾದಿ ಶಾಸ್ತ್ರಗಳಿಗೆ ಅಮಂ ಅಂತಾರೆ. ಅಮಂ ಅಂದರೆ ವೇದಾದಿ ಶಾಸ್ತ್ರಗಳು ಯಾರನ್ನು ಪ್ರತಿಪಾದಿಸಿದರೆ ಮಾತ್ರವೇ ಋತಂ ಆಗ್ತಾವೋ ಅವನು ಅಮೃತ, ಅಂದರೆ ಅವು ಸಾರ್ಥಕ ಆಗುವುದು, ಅರ್ಥಪೂರ್ಣ ಆಗುವುದು ಭಗವಂತನ ಪ್ರತಿಪಾದಿಸಿದಾಗ ಮಾತ್ರವೇ. ಅಂಥ ಸಮಸ್ತ ವೇದ ಪ್ರತಿಪಾದ್ಯನಾಗಿರತಕ್ಕ ಭಗವಂತ ಅನ್ನೋದು ಒಂದು ಅರ್ಥ. ಹೀಗೆ ಈ ಅನೇಕ ಅರ್ಥಗಳಲ್ಲಿ ಭಗವಂತನ 4 ರೂಪಗಳ ಸಾಕ್ಷಾತ್ಕಾರ ಆಯಿತು ಅವನಿಗೆ, ಒಂದು ರೀತಿ ಚತುರ್ಮೂರ್ತಿ ಅರಿವು. ಆದ್ದರಿಂದ ಆ ಅಷ್ಟಾದ ಕೂಡಲೇ ಮೋಕ್ಷಕ್ಕೆ ಹೋಗ್ತಾನಂತ ಹೇಳಲ್ಲ ಅವರು,
ದೇವತಾ ಅಪ್ಯೇತಿ. ಆನಂತರ ಕ್ರಮೇಣ ವಾಯುವಾದಿ ದೇವತೆಗಳನ್ನು ಹೋಗಿ ಸೇರ್ತಾನೆ, ಅಲ್ಲಿಂದ ಅನ್ನ ದೇವತೆ ಆದ ಲಕ್ಷ್ಮೀ ಹತ್ರ ಹೋಗಿ ಸೇರ್ತಾನೆ, ಅಲ್ಲಿಂದ ನಾರಾಯಣನ ಹತ್ರ ಹೋಗ್ತಾನೆ. ಸೊ ದೇವತೆಗಳ ಮೂಲಕ ಕ್ರಮೇಣ ದೇವತಾ ಮೂಲಕ ದೇವತಾ ಮಾರ್ಗವಾಗಿ ಭಗವಂತನನ್ನು ಹೋಗಿ ಸೇರ್ತಾನೆ. ದೇವತಾ ಅಪ್ಯೇತಿ ಯಾರು? ಯ ಏವಂ ವೇದ. ಅದ ನಂತರದ ವಾಕ್ಯವು ನಿನ್ನೆ ಹೇಳಿದ್ದೆ ನಾನು, ನಿನ್ನೆ ಆ ಪ್ರಸಂಗ ಬಂತು, ಅದನ್ನು ನಾನು ಹೇಳಿದ್ದೆ. ಯೋಸೌ ಸೋಹಂ ಯೋಸೌ ಸೋಹಂ ಸೋಹಂ ಯೋಸು ಅಂದರೆ ಯಾರು ಅಹಂ ಆಗಿ ಸೂರ್ಯನಲ್ಲಿದ್ದಾನೋ ಅವನೇ ನನ್ನೊಳಗಿರುವವನು, ಯಾರು ನನ್ನೊಳಗೆ ಅಹಂ ಆಗಿದ್ದಾನೋ ಅವನೇ ಸೂರ್ಯನೊಳಗಿರುವವನು. ಅಹಂ ಅನ್ನೋದಕ್ಕೆ ನಮಗೆ ಗೊತ್ತು, ಅಹೇಯ ಬಿಡಲಿಕ್ಕಾಗದ ವಸ್ತು. ಅವನು ಬಿಡಲಿಕ್ಕಾಗದ ವಸ್ತುವಾಗಿ ನಮ್ಮೊಳಗೂ ಇದ್ದಾನೆ, ಪಿಂಡಾಂಡದಲ್ಲಿಯೂ ಬಿಡಲಿಕ್ಕಾಗೋದಿಲ್ಲ, ಬ್ರಹ್ಮಾಂಡದಲ್ಲಿಯೂ ಬಿಡಲಿಕ್ಕಾಗೋದಿಲ್ಲ. ಅದು ಇದೇ ವಸ್ತು, ಅಲ್ಲಿಯೂ ಅಹಂ ಅಚ್ಚನಾಗಿದ್ದಾನೆ, ಅದೇ ವಸ್ತು ಇಲ್ಲಿಯೂ ಅಹಂ ಅಚ್ಚನಾಗಿದ್ದಾನೆ. ಎರಡು ಕಡೆ ಇರತಕ್ಕಂಥ ಭಗವಂತನು ಅಲ್ಲಿ ದೇವತೆಗಳಿಗೆ ಅಹೇಯ, ಇಲ್ಲಿ ಮನುಷ್ಯರಿಗೆ ಅಹೇಯನಾಗಿ, ಎರಡು ಕಡೆಯೂ ಅಹೇಯನಾಗಿ ಅಹಂ ಶಬ್ದವಾಚ್ಯನಾಗಿ ಪ್ರಪಂಚದ ತುಂಬ ಪಿಂಡಾಂಡದಲ್ಲೂ ಬ್ರಹ್ಮಾಂಡದಲ್ಲೂ ಭಗವಂತ ಇದ್ದಾನೆ ಅಂತ. ಇದೊಂದು ತಮಾಷೆ ಏನು ಗೊತ್ತುಂಟ ಇಲ್ಲಿ? ಹಾಗೆ ಅದರಲ್ಲಪ್ಪ, ಯೋಸೋ ಸೋಹಂ, ಇಲ್ಲಿರುವವನು ಅವನು ಒಂದೇ, ಇಲ್ಲಿರುವ ಜೀವವು ಅಲ್ಲಿರುವ ಜೀವವು ಒಂದೇ ಅಂತ ಅರ್ಥ ಮಾಡ್ಬೋದಲ್ವಾ? ಹಾಗಾದರೆ ಎರಡು ಸತಿ ಹೇಳೋ ಕ್ರಮ ಇಲ್ಲ, ಒಂದೇ ಆದರೆ. ನೀವು ನಾನು ಒಂದೇ, ಆದ್ದರಿಂದ ನಾನು ನೀವು ಒಂದೇ ಅಂತ ಹೇಳಬೇಕಾ? ಹಾಗಾದರೆ ಭಾಷಾ ಜ್ಞಾನ ಇಲ್ಲ ಅಂತಾಯಿತು. ಅದರಿಂದ ಯಾವಾಗಲೂ ನಾನು ನೀವು ಒಂದೇ, ನೀವು ನಾನು ಒಂದೇ ಅಂದರೆ ಗಳಸೆ ಗಂಟಸೆ ಅಂತ ಅರ್ಥ. ಯೋಸೋ ಸೋಹಂ ಸೋ, ಅದರಿಂದ ತದುಕ್ತಂ ಋಷಿಣ. ಅದಕ್ಕೆ ಅವರೊಂದು ವಿಶೇಷ ಹೇಳ್ತಾರೆ, ತದುಕ್ತಂ ಋಷಿಣ. ವೇದದಲ್ಲಿ ಮಂತ್ರದ್ರಷ್ಟರಾಗಿರ್ತಕ್ಕಂಥ ವೇದದ್ರಷ್ಟರಾದ ಋಷಿಗಳು ಹೇಳಿದ್ದಾರೆ, ಸೂರ್ಯ ಆತ್ಮ ಜಗತಸ್ತಸುಷಶ್ಚ, ಸೂರ್ಯ ಆತ್ಮ ಜಗತಃ ತಸ್ತುಷಶ್ಚ. ಸೂರ್ಯ, ಸೂರ್ಯನಲ್ಲಿರ್ತಕ್ಕಂಥ ಭಗವಂತನೇ ಜಗತಃ ತಸ್ತುಷಶ್ಚ. ಜಗತ್ತು ಅಂದರೆ ಜಂಗಮ, ತಸ್ಥುಟ ಅಂದರೆ ಸ್ಥಾವಿರ. ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚದ ಒಳಗೂ ಅಂತರ್ಯಾಮಿಯಾಗಿದ್ದಾನೆ. ಯಾರು ಸೂರ್ಯನೊಳಗೆ ಅಂತರ್ಯಾಮಿಯಾಗಿದ್ದಾನೋ ಅವನೇ ಸೋಹಂ ಯೋಸೌ. ಯಾರು ಸೂರ್ಯನೊಳಗೆ ಅಂತರ್ಯಾಮಿಯಾಗಿದ್ದಾನೋ ಅವನೇ ಚರಾಚರಾತ್ಮಕವಾದ ಈ ಜಗತ್ತಿನ ಒಳಗೆ ಅಂತರ್ಯಾಮಿಯಾಗಿ ಇದ್ದಾನೆ. ಆದ್ದರಿಂದ ತಸ್ಮಾತ್ ಏತದು ಹೈಯೋ ಉಪೇಕ್ಷೇತ ಉಪೇಕ್ಷೇತ. ಆದ್ದರಿಂದ ಒಳ್ಳೆ ಅಮರಕೋಶ ಗುರು ಹೊಡೆದು ಉಪೇಕ್ಷೇತ, ಆ ದೇವ್ರ ಸುದ್ದಿ ಬಿಟ್ಟುಬಿಡಿ, ಅದರಗಳೆ ಅದು ಆಗೋಲ್ಲ. ಅದು ಉಪೇಕ್ಷೇತ ಉಪೇಕ್ಷೇತ, ಉಪೇಕ್ಷೆ ಮಾಡಿದ್ದೆ ಬಿಟ್ಟುಬಿಡಿ ಅಂತ ಅರ್ಥ ಅಲ್ವಾ? ನಾವು ಓದಿದ ಸಂಸ್ಥೆಯಲ್ಲಿ ಹಾಗೆ ಅರ್ಥ, ಆದರೆ ವೈದಿಕ ಸಂಸ್ಕೃತಿಯಲ್ಲಿ ಹಾಗರ್ಥ. ಅದರಿಂದ ಬಿಟ್ಟುಬಿಡಿ ಅಂದರು. ಇದು ಇಷ್ಟೆಲ್ಲ ಹೇಳಿ ತಸ್ಮಾದು ಹೈವ ಉಪೇಕ್ಷೇತ ಉಪೇ. ಆದ್ದರಿಂದ ಇದೆಲ್ಲ ಆಗೋದು ಹೋಗೋದಲ್ಲ, ಬಿಟ್ಟುಬಿಡಿ ಆ ದೇವರ ಸುದ್ದಿ. ಉಪೇಕ್ಷೇತ ಅಂದರೆ ಎರಡು ಅರ್ಥ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ಉಪ ಅನ್ನೋದಕ್ಕೆ ಒಂದು ಸಮೀಪ ಅಂತ ಅರ್ಥ, ಅದು ಮುಖ್ಯ ಅರ್ಥ ಅಲ್ಲ. ಉಪ ಅಂದರೆ ಶ್ರೇಷ್ಠ ಅಂತ. ಈಗ ನೋಡಿ, ನಾವು ಉಪಾಧ್ಯಾಯರು ಅಂತ ಹೇಳ್ತೇವೆ. ಉಪಾಧ್ಯಾಯರು ಅಂದರೆ ಸಬಾರ್ಡಿನೇಟ್ ಟೀಚರು ಅಂತ ಅರ್ಥವ. ಉಪ ಅಂದರೆ ಸಬ್, ಉಪ ಸಂಪಾದಕ ಅಂದರೆ ಸಬ್ ಎಡಿಟರ್ ಅಂತ ಹೇಳ್ತಾರೆ. ಹಾಗೆ ಉಪ ಅಂದರೆ ಸಬ್ ಅಲ್ಲ ಅಲ್ಲಿ, ಉಪ ಅಧ್ಯಾಯರು ಅಂದರೆ ಉನ್ನತವಾದ ಅಧ್ಯಾಪಕರು ಅಂತ. ಅಧ್ಯಯನದಲ್ಲಿ ಎತ್ತರಕ್ಕೆ, ಉಪ ಅಂದರೆ ಉಪರ್, ಉಪರಹ ಉಪರ್ ಮೇಲಿನವರು, ಎತ್ತರದ ಸ್ತರದ ಅಧ್ಯಾಪಕರು ಉಪಾಧ್ಯಾಯರು. ಇಂಥ ತುಂಬ ಶಬ್ದಗಳಿದೆ. ಉಪಾಧ್ಯಾಯ ಆಯಿತು. ಉಪನಯನ, ಉಪನಯನ ಅಂದರೆ ಉಪನಯನ ಹತ್ತಿರಕ್ಕೆ ಕರ್ಕೊಂಡು ಹೋಗೋದು. ಯಾರ ಹತ್ತಿರಕ್ಕೆ? ಅದು ಹೇಳ್ಬೋದು, ಗುರುವಿನ ಹತ್ತಿರಕ್ಕೆ. ಅಂದರೆ ಮದುವೆ ಉಪನಯನ ಯಾಕಲ್ಲ, ಯಾಕಂದರೆ ಹುಡುಗಿಯನ್ನು ಹುಡುಗನ ಹತ್ರ ಕರ್ಕೊಂಡು ಹೋಗೋದು, ಅದು ಉಪನಯನ ಆಗ್ಬೋದಲ್ವ? ಅಲ್ಲ, ಉಪನಯನ ಅಂದರೆ ಉಪರಿನಯನ, ಮೇಲಕ್ಕೆ ಕರ್ಕೊಂಡು ಹೋಗೋದು. ಓ, ಇದು ಮದುವೆ ಕೆಳಗೆ ಹೋಗೋದು, ಮೇಲಕ್ಕೆ ಹೋಗೋದಲ್ಲ. ಹಾಗಾದ್ರೆ ಅದು ಉಪನಯನ ಅಲ್ಲ. ಮದುವೆ ಆಯಿತು ಅಂದರೆ ಜಾರಿದ ಅಂತ ಅರ್ಥ, ತೊಂಡಕ್ಕೆ ಬಿದ್ದ ಅಂತ ಅರ್ಥ. ಮೇಲೆ ಹೋಗುವುದು ಅಂದರೆ ಉಪನಯನ, ಅದು ಉಪನಯನ. ಉಪನಯನ ಅಂದರೆ ಜ್ಞಾನದ ಮೂಲಕ ಎತ್ತರಕ್ಕೆ ಇರುವ ದೀಕ್ಷೆ. ಅಲ್ಲಿ ಉಪ ಅಂದರೆ ಉಪರಿ ಅಂತ ಅರ್ಥ. ಉಪಾಧ್ಯಾಯ, ಉಪನಯನ, ಎಲ್ಲಿ ಬೇಕಾದರೂ ಉಪ ಅಂದರೆ ಮೇಲಕ್ಕೆ ಅಂತ, ಉಪರಿ. ಅದನ್ನ ಉಪಯೀಕ್ಷೇತ ಅಂದರೆ ಮೇಲೆ ನೋಡಬೇಕಪ್ಪ, ಕೆಳಗೆ ನೋಡಬೇಡ. ಅಂದರೆ ಮೇಲೆ ನೋಡೋದು, ಮೇಲಿರುವ ಭಗವಂತನನ್ನು ನೋಡೋದು, ಉತ್ಕೃಷ್ಟನಾದ ಭಗವಂತನನ್ನು ನೋಡು. ಎಲ್ಲಿ ನೋಡಬೇಕು? ಉಪೇಕ್ಷೇತ, ಎಲ್ಲಿಯೋ ಹುಡುಕಬೇಡ ನೀನು, ಎಲ್ಲಿಯೋ ಟಾರ್ಚ್ ಹಿಡ್ಕೊಂಡೇವು. ಉಪ ನಿನ್ನ ಹತ್ತಿರವೇ ಇದ್ದಾನೆ, ದ್ವಾ ಸುವರ್ಣ ಸೈಜ ಸಖಾಯ, ನಿನ್ನ ಸಮೀಪದಲ್ಲೇ ಇದ್ದಾನೆ ನೋಡು. ಎಲ್ಲೋ ಹುಡುಕಿಕೊಂಡು ದೇವರೆಲ್ಲಿದ್ದಾನೆ ಅಂತ ತೀರ್ಥಕ್ಷೇತ್ರಗಳಿಗೆ ಯಾತ್ರೆ ಮಾಡಬೇಡ. ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಅರ್ಥ ಅಲ್ಲ, ದೇವರನ್ನು ಹುಡುಕೊಂಡು ಹೋಗಬೇಡಿ ಅಂತ. ಮೊದಲು ನಿಮ್ಮೊಳಗಿರೋ ದೇವರನ್ನು ಗುರುತಿಸಿಕೊಳ್ಳಿ, ಆಮೇಲೆ ಯಾವ ತೀರ್ಥಕ್ಷೇತ್ರಕ್ಕೆ ಬೇಕಾದ್ರೂ ಹೋಗಿ. ಈ ಒಳಗಿನ ದೇವರ ಗುರುತ ಇಲ್ಲದೇ ಇದ್ದರೆ ಹೊರಗಿನ ತೀರ್ಥಕ್ಷೇತ್ರಗಳನ್ನು ಸಂಚಾರ ಮಾಡಿ ಏನೂ ಉಪಯೋಗ ಇಲ್ಲ. ತಸ್ಮಾದು ಹೈವ ಏವಕಾರ ಹೇಳ್ತಾರೆ, ಭಗವಂತನನ್ನು ಮೇಲೆ ನೋಡು. ಅಂದರೆ ಎಲ್ಲಕ್ಕಿಂತ ಮೇಲೆ ಇದ್ದಾನೆ ಅವನು, ಸರ್ವೋತ್ತಮ ಅಂತ ತಿಳಿದು ಭಗವಂತನನ್ನು ನೋಡು.
ಮತ್ತು ಅವನನ್ನು ಎಲ್ಲೆಲ್ಲೋ ನೋಡಬೇಡ, ಉಪೈಕ್ಷೇತ, ನಿನ್ನ ಹತ್ತಿರದಲ್ಲೇ ಇದ್ದಾನೆ. ದ್ವಾಸುವರ್ಣ ಸೈಜ ಸಖಾಯ ಸೈಜ, ನಿನ್ನ ಹತ್ತಿರವೇ, ನಿನ್ನ ಒಟ್ಟಿಗೆ ಇರತಕ್ಕಂಥದ್ದು. ತಸ್ಸ ಅವಿಜ್ಞಾತ ನಾಮ ಆಸೀತ್ ಸಖ ಅವಿಜ್ಞಾತ ನಾಮಕ, ಅಂಥ ನಿನ್ನ ಹತ್ತಿರವೇ ಇರೋ ಭಗವಂತನನ್ನು ಎಲ್ಲಕ್ಕಿಂತ ಎತ್ತರದಲ್ಲಿದ್ದಾನೆ ಅಂತ ತಿಳಿದು ನೋಡು. ತಸ್ಮಾದು ಹೈವ ಉಪೇಕ್ಷೇತ 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 ಅಂತ ಎರಡು ಸರ್ತಿ ಹೇಳಿದರು. ಯಾಕೆಂದರೆ ಹಿಂದಿನ ಕ್ರಮ ಅದು. ಈಗ ನಾವು ಈಗಾದರೂ ಏನು ಮಾಡ್ತೇವೆ ಅಂದರೆ ಅದು ಚಾಪ್ಟರ್ ಮುಗೀತು ಅಂತ ಹೇಳೋ, ಚಾಪ್ಟರ್ ನಂಬರ್ ಟು, ಚಾಪ್ಟರ್ ನಂಬರ್ ತ್ರೀ ಅಂತ ಏನೋ ಹಾಕ್ತೇವೆ. ಅಧ್ಯಾಯ ಮುಗಿಯಿತು ಅಂತ ಹೇಳಬೇಕಾದರೆ ನಾವು ಏನು ಅಲ್ಲಿ ಅವರು ಏನು ಎರಡು ಸರ್ತಿ ಹೇಳಿದರೆ ಆ ಅಧ್ಯಾಯ ಮುಗೀತು ಅಂತ ಅರ್ಥ. ಅದು ಅಧ್ಯಾಯ ಮುಗಿಯಿತು ಸೂಚನೆಗೆ ಕೊನೆಯ ಸೆಂಟೆನ್ಸನ್ನು ಎರಡು ಬಾರಿ ಹೇಳ್ತಾರೆ. ಈಗ ಬ್ರಹ್ಮಸೂತ್ರದಲ್ಲಿ ನಾಲ್ಕು ಅಧ್ಯಾಯ ಕೊನೆ ಮುಗಿದಾಗ ಅನಾವೃತ್ತಿ ಶಬ್ದ ಅದನಾವೃತ್ತಿ ಶಬ್ದ ಅಂತಂದು ಎರಡು ಸರ್ತಿ ರಿಪೀಟ್ ಮಾಡಿದರೆ ಆ ಚಾಪ್ಟರ್ ಮುಗಿಯಿತು ಅಂತ ಅರ್ಥ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ಆ ಕೊನೆಗೆ ಎರಡು ಸರ್ತಿ ಹೇಳಿದಾಗ ಗೊತ್ತಲ್ಲ, ಸ್ಟ್ರೆಸ್ ಮಾಡೋದಕ್ಕೆ ನಾವು ಈ ತನಕ ಏನು ಹೇಳಿದ್ದೇವೆ ಅದು ಹಾಗೆಯೇ, ಅದರಲ್ಲಿ ಏನು ಸಂಶಯ ಮಾಡಬೇಡಿ. ಅದು ನಿಶ್ಚಿತವಾದ ಖಚಿತವಾದ ಅನುಭವದಿಂದ ಸಿದ್ಧವಾದಂಥ ಸಂಗತಿ. ಅದರಿಂದ ಅದರಲ್ಲಿ ಯಾರು ನಾತ್ರ ಸಂಶಯ, ಅದರಲ್ಲಿ ಸಂಶಯ ಪಡಬೇಕಾದಿಲ್ಲ. ಅದು ಅದು ಅನುಭವ ಸಿದ್ಧವಾದ ಜ್ಞಾನಿಗಳು ಕಂಡ ಸತ್ಯ ಅಂತ ಹೇಳೋದಕ್ಕೋಸ್ಕರ ಯಾವಾಗಲೂ ನಾವು ಎರಡು ಸರ್ತಿ ಹೇಳೋದು, ಅದನ್ನು ಸ್ಟ್ರೆಸ್ ಮಾಡೋದಕ್ಕೆ, ಒತ್ತು ಕೊಡೋದಕ್ಕೋಸ್ಕರ. ಈಗ ನಾವು ಯಾರನ್ನಾದರೂ ಊಟ ಕರಿಬೇಕಾದ್ರೆ ನೀವು ನಮ್ಮ ಮನೆಗೆ ಬರಬೇಕು, ಖಂಡಿತ ಬರಬೇಕು, ನೆನಪುಂಟಲ್ವ ನಾಳೆ ಅಂತ ಅಂದರೆ ಎರಡು ಸರ್ತಿ ಹೇಳಿದ್ರೆ ಬರಬೇಕು ಅಂತ ಅರ್ಥ. ಇಲ್ಲದಿದ್ದರೆ ಬಂದರೆ ಬರದಿದ್ದರೆ ಬಿಡ್ರಿ, ನಾನು ಹೇಳಿಕೆ ಕೊಡಬೇಕು ಕೊಟ್ಟೆ ನಾಳೆ ಅಲ್ಲ, ನಿಮಗೆ ಪುರುಸತ್ತು ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಬನ್ನಿ. ನಾನು ಅದು ಆ ಥರದ ಹೇಳಿಕೆ ಪೇಟೆ ಹೇಳಿಕೆ ಇದಾಗಲ್ಲ, ನೀವು ಬರಬೇಕು, ಖಂಡಿತ ಬರಬೇಕು. ಆ ಒತ್ತು ಕೊಡುವುದುಂಟಲ್ವ, ಅದು ಯಾವಾಗಲೂ ನಮಗೆ ಅದರಲ್ಲಿ ತಾತ್ಪರ್ಯ ಇದೆ. ಹಾಗಾಗಿ ಈ ಮಂತ್ರದ ಕೊನೆಯಲ್ಲಿ ಏನು ರಿಪೀಟ್ ಮಾಡ್ತಾರೆ, ಇಡೀ ಅಧ್ಯಾಯದಲ್ಲಿ ಹೇಳಿದ ಪ್ರತಿಯೊಂದು ವಿಷಯಕ್ಕೂ ನಾವು ತಾತ್ಪರ್ಯಪೂರ್ವಕವಾಗಿ ಹೇಳಿದ್ದು. ಅದು ಸುಮ್ಮನೆ ಆಲಂಕಾರಿಕವಾದ ಮಾತಲ್ಲ, ಉತ್ಪ್ರೇಕ್ಷೆ ಅಲ್ಲ, ಅದು ಅಕ್ಷರಶಃ ಸತ್ಯ ಅಂತ ಒತ್ತು ಕೊಡೋದಕ್ಕೋಸ್ಕರ ಋಷಿಗಳು ಹಾಗೆ ಹೇಳ್ತಾರೆ ಅನ್ನುವಲ್ಲಿಗೆ ಈ ಖಂಡ ಮುಗಿಯಿತು. ಇನ್ನೊಂದು ಖಂಡ ನಾವು ನೋಡಿದರೆ ಪ್ರಾಯ ಅಧ್ಯಾಯ ಮುಗಿಯುತ್ತೆ. ನಾವು ನಾಳೆ ದಿವಸ ಸೇರಿದಾಗ ಮುಂದಿನ ಖಂಡವನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ನನಗೆ ಒಂದು ಗಂಟೆ ಮಾತಾಡಲಿಕ್ಕಾಗುತ್ತೆ ಅನ್ನೋದೇ ಹೊರಟೇ ಹೋಯಿತು. ಅದೇನು ಉಪನಿಷತ್ ಮುಗಿದ ಮೇಲೆ ಮತ್ತೆ ಬರುತ್ತೆ, ಅದೇನು ತೊಂದರೆ ಇಲ್ಲ, ಏನು ಬೇಕಾದ್ರೆ ಬರಲಿ. ಅದು ಉಪನಿಷತ್ ಮುಗಿಯೋ ತನಕ ದೇವರು ನುಡಿಸಿದರು. ಅದಕ್ಕಾಗಿ ಅಂಥ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.